सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् यावर्णपदवाक्यार्थगद्यपद्यस्वरूपिणी वाचिनर्तयतु क्षिप्रं मेधां देवी सरस्वती श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् सच्चिदानन्दरूपाय विश्वोत्पत्यादिहेतवे तापत्रयविनाशाय श्रीकृष्णाय वयं नुमः जन्माद्यस्य यतोन्वयात् इतरतश्चार्थेष्वभिज्ञः स्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रौरजन्तम् अनुपेतमपेतकृत्यं द्वैपायनो विरह कातर आजुहाव पुत्रा इति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि तं सर्वभूतहृदयं शुकमानतोऽस्मि या स्वर्गे बृहदश्विना सुरपतेः अग्रे सदा पठ्यते पातालेऽपि च कम्बलाश्वतरतो अनन्तेन या श्रूयते दृश्यग्रे बदरीवने प्रतिदिनं सूते न या तन्यते सैषा पुण्यकथा यथा मति हरिप्रीत्यै मया कथ्यते सा एषा पुण्यकथा यथा मति हरिप्रीत्यै मया कथ्यते न भागवतबन्धुळे ಈ ಕಾರ್ಯಕ್ರಮಕ್ಕೆ ತಮ್ಮ ತೀರ್ಥರೂಪರವರ ಸ್ಮರಣೆಯಲ್ಲಿ ದತ್ತಿ ನಾಸಕರ್ತರಾಗಿ ಸಹಕರಿಸ್ತಾ ಇರುವಂತಹ ಬಿಲ್ವ ಫೌಂಡೇಶನ್ನಿನ ದಂಪತಿಗಳಂತಹ ಶ್ರೀಮತಿ ಮತ್ತು ಶ್ರೀ ಶ್ಯಾಮ್ ಅವರೇ ಎಲ್ಲ ಹಿರಿಯರೇ ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಕಪಿಲ ವಾಸುದೇವ ಎನ್ನುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಸಪ್ತಾಹದ ಕೊನೆಯ ದಿನದ ಈ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ ಒಂದು ಕಾಲು ಗಂಟೆಯಲ್ಲಿ ಇನ್ನು ನಮಗೆ ಸಿಗುವಂತಹದ್ದು ಒಂದು ಗಂಟೆ ಐದು ಅಥವಾ ಹತ್ತು ನಿಮಿಷ ಅಷ್ಟರೊಳಗಡೆಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಮೆಲುಕು ಹಾಕುವಂತಹದ್ದು ಅಲ್ಲಿಗೆ ಸಪ್ತಾಹ ಮುಗಿತದೆ ಕಪಿಲ ಮತ್ತು ತಾಯಿಯಾದಂಥ ದೇವಭೂತಿಯ ಸಂವಾದ ಮುಗಿಯೋದಿಲ್ಲ ಅದು ನಮ್ಮ ಮನಸ್ಸಿನಲ್ಲಿ ದೃಢವಾಗಿರಬೇಕು ಹಾಗೆ ಅದು ಮತ್ತೆ ಪುನಃ ಯಾವಾಗ ಮುಗಿಸುವ ಪ್ರಯತ್ನ ಅನ್ನೋದನ್ನು ಉಪನ್ಯಾಸದ ಕೊನೆಯಲ್ಲಿ ಹೇಳ್ತೇನೆ ಮತ್ತೆ ಪುನಃ ಸ್ವಧರ್ಮಾಚರಣಂ ಶಕ್ತಿಯ ವಿಧರ್ಮಾಚ ನಿವರ್ತನ ದೈವಾಲಬ್ಧೇನ ಸಂತೋಷ ಆತ್ಮವಿಚ್ಛರಣಾರ್ಚನಂ ಗ್ರಾಮ್ಯಧರ್ಮ ಮೋಕ್ಷ ಮೋಕ್ಷಧರ್ಮರತಿ ತ ಶಶ್ವತ ವಿವಿಕ್ತ ಕ್ಷೇಮ ಸೇವನ ಇಲ್ಲಿಗೆ ಬಂದು ನಿಂತಿತ್ತು ನಮ್ಮ ಆ ಸಾಧನೆಯ ಮಜಲನ್ನು ಕಪಿಲ ವಾಸುದೇವ ಹೇಳ್ತಾ ಇರುವಂತಹದ್ದು ಮುಂದಿನ ಮುಜಲು ಅಹಿಂಸತ್ಯಮಸ್ತೆ ಯಾವದರ್ಥ ಪರಿಗ್ರಹ ब्रह्मचर्यं तपः शौचम् स्वाध्यायः पुरुषार्चनम् मौनं सदा आसनजयः स्थैर्यम् प्राणजयश्चनैः प्रत्याहारश्चेन्द्रियाणाम् विषयान्मनसा हृदि स्वधिष्ण्यानामेकदेश मनसा प्राणधारणम् वैकुण्ठलीलाभिध्यानम् समाधानं दधात् ಮನಃ ಇಪ್ಪತ್ತ ಐದು ಮಜಲುಗಳು ಇಲ್ಲಿಗೆ ನಾವು ಒಂಬತ್ತನೇ ಮಜಲಿಂದ ನೋಡಬೇಕು ಈ ಒಂಬತ್ತನೇ ಮಜಲು ಪ್ರಾರಂಭ ಆಗುವುದೇ ಪಾತಂಜಲ ಯೋಗ ಸೂತ್ರ ಏನುಂಟು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಈ ಹಿನ್ನೆಲೆಯಲ್ಲಿಯೇ ಸಾಕ್ತಾ ಇರುತ್ತೆ ಕಪಿಲ ವಾಸುದೇವನ ವೇದಾಂತದ ಉಪದೇಶ ನೋಡಿ ಆ ಯಮ ಅಂದರೆ ಏನು ಏಕೆಂದ್ರೆ ಇದೆರಡು ಇದು ಅಲ್ಲಿ ಸೇರಿಕೊಂಡಿದೆ ಅಲ್ಲಿ ಸೇರಿಕೊಂಡಿದೆ ಹಾಗಾಗಿ ಎರಡು ಒಟ್ಟೊಟ್ಟಿಗೆ ಹೇಳಬೇಕು ನಾನು ಹಾಗಾಗಿ ವಿಷಯ ಮುಂದಕ್ಕೆ ಹೋಗೋದಿಲ್ಲ ಅದೇ ದೊಡ್ಡ ತಾಪತ್ರಯ ಏನು ಹೇಳ್ತಾನೆ ಪತಂಜಲ ಮುನಿಗಳು ಏನು ಹೇಳ್ತಾರೆ ಅಂದರೆ ಅಹಿಂಸಾ ಸತ್ಯಂ ಅಸ್ಥೇಯಂ ಬ್ರಹ್ಮಚರ್ಯಂ ಅಪರಿಗ್ರಹ ಯಮಾ ಯಮ ಅಂದ್ರೆ ರೀ ಅಂದರೆ ಅಹಿಂಸೆ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಇದಿಷ್ಟಕ್ಕೆ ಯಮ ಅಂತ ಹೆಸರು ಯಮ ಅಂದ ತಕ್ಷಣ ಗಾಬರಿ ಆಗ್ಬಿಡಿ ಆ ಯಮ ಅಲ್ಲ ಹಾಗಾಗಿ ಆ ಯಮನಿಂದ ತಪ್ಪಿಸಿಕೊಳ್ಳೋದಕ್ಕೆ ಈ ಯಮವನ್ನು ಅನುಸರಿಸಬೇಕು ಹೀಗೆ ಅಂತ ಹಾಗಿದ್ರೆ ಯಮ ಅಂದರೆ ಏನು ಅಂದರೆ ಇಲ್ಲಿ ಯಮ ಅನ್ನೋದಕ್ಕೆ ಅರ್ಥ ಬಿಡುವುದು ಅಂತ ಅರ್ಥ ಇಷ್ಟನ್ನು ಬಿಡಬೇಕಂತೆ ಯಾವ್ಯಾವದನ್ನು ಬಿಡಬೇಕು ನೋಡಿ ಅಹಿಂಸಾ ಅಂತ ಉಂಟು ಹಿಂಸೆ ಮಾಡೋದನ್ನು ಬಿಡು ಅಂತ ಒಂದರ್ಥ ಅದು ಮೊದಲನೇದು ಅದಾದ ಮೇಲೆ ಸತ್ಯಂ ಸುಳ್ಳು ಹೇಳೋದನ್ನು ಬಿಡು ಅಂತ ಮತ್ತೆ ಅಸ್ತೇಯಂ ಸ್ಥೇಯಂ ಅಂದರೆ ಕಳ್ಳತನ ಅಸ್ತೇಯಂ ಅಂದರೆ ಕಳ್ಳತನ ರಹಿತವಾಗಿರೋದಂದ್ರೆ ಕಳ್ಳತನವನ್ನು ಬಿಡು ಮೂರು ಆಮೇಲೆ ಬ್ರಹ್ಮಚರ್ಯಂ ಅತಿಯಾದಂಥ ಇಂದ್ರಿಯ ಚಾಪಲ್ಯವನ್ನು ಬಿಡು ಮತ್ತು ಅಪರಿಗ್ರಹ ಕಂಡ ಕಂಡಲ್ಲಿ ಕೈಚಾಚುವುದನ್ನು ಬಿಡು ಒಟ್ಟು ಎಷ್ಟು ಬಿಡಬೇಕು ಐದು ಬಿಡಬೇಕು ಅಲ್ರಿ ಬರೇ ಬಿಡ್ತಾನೆ ಹೋದರೆ ಅದು ಮತ್ತೆ ಮ್ಯಾನೇಜ್ ಆಗೋದಾದರೂ ಹೇಗ್ರಿ ಅಂಥ ಸಂಶಯ ಬಂದರೆ ಅದಕ್ಕೆ ಮುಂದೆ ಹೇಳ್ತಾರೆ ಪತಂಜಲಿ ಮುನಿಗಳು ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ನಿಯಮಃ ನಿಯಮ ಅಂದರೆ ಹಿಡಿಬೇಕಾದದ್ದು ಯಮ ಅಂದರೆ ಬಿಡಬೇಕಾದದ್ದು ಬಿಟ್ಟ ತಪ್ಪಿಗೆ ಹಿಡಿಬೇಕು ಎಷ್ಟು ಬಿಡ್ತೇವೋ ಅಷ್ಟನ್ನೇ ಹಿಡಿಬೇಕು ಆಗ್ಲೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗೋದು ಬಿಡೋದು ಜಾಸ್ತಿ ಹಿಡಿಯೋದು ಕಡಿಮೆ ಆದರೂ ಸಹ ಇಂಬ್ಯಾಲೆನ್ಸ್ ಅಥವಾ ಬಿಟ್ಟಿದ್ದು ಕಡಿಮೆ ಹಿಡಿದಿದ್ದು ಜಾಸ್ತಿ ಆಗಲೂ ಇಂಬ್ಯಾಲೆನ್ಸ್ ಐದು ಬಿಟ್ವಿ ಐದು ತೊಡು ಇವಾಗ ಹಾಗಿದ್ದು ಯಾವ್ಯಾವುದನ್ನು ನೀನು ಹಿಡಿಬೇಕಾದದ್ದು ಅಂದರೆ ಶೌಚ 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 ಅಂದರೆ ಶುಚಿಯಾಗಿರುವುದು ಅಂತ ಅದಾದಮೇಲೆ ಎರಡನೇದು ಸಂತೋಷ ಸದಾ ಸಂತೋಷವಾಗಿರುವುದಕ್ಕೆ ಏನು ಬೇಕೋ ಅದನ್ನು ಮಾಡು ಅದನ್ನು ಹಿಡಿ ಮರಿಬೇಡ ಸಂತೋಷ ಕಳ್ಕೊಳ್ಬೇಡ ಆಮೇಲೆ ತಪಃ ತಪಸ್ಸನ್ನು ಹಿಡಿ ಅದನ್ನು ಬಿಡಬೇಡ ನಾವು ಅದನ್ನು ಮತ್ತೆ ಹೊಸ್ತಾಗಿ ಬಿಡೋದಿಲ್ಲ ಯಾಕೆಂದ್ರೂ ಹಿಡೀಲೇ ಇಲ್ಲ ಮತ್ತಿನ್ನು ಬಿಡೋದಿಲ್ಲ ಬಂತು ನಾನು ಹೋಗ್ತಾನೆ ನೆಕ್ಸ್ಟ್ ಆಮೇಲೆ ಸ್ವಾಧ್ಯಾಯ ಸ್ವಾಧ್ಯಾಯನೂ ಅಷ್ಟೇ ಯಾವ ಸ್ಕೂಲಿಂದ ಈಚೆ ಬಂದವೋ ಆವತ್ತೇ ನಾನು ಪಾಸಾಗಿದ್ದೇನೆ ಅಂತ ತಾನು ಸರ್ಟಿಫಿಕೇಟ್ ಕೊಟ್ಟಿದ್ದು ಇನ್ನು ಯಾಕೆ ಮತ್ತೆ ಓದಬೇಕು ಅಂತ ಬಿಟ್ವಿ ಹಾಗಾಗಿ ಬಿಡಬೇಡ ಅದನ್ನು ಯಾವುದನ್ನು ಸ್ವಾಧ್ಯಾಯ ಯಾಕೆಂದರೆ ಸ್ವತಃ ಉಪನಿಷತ್ ಹೇಳುತ್ತೆ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನಪ್ರಮದಿತವ್ಯಂ ಅಂತ ಹಾಗಾಗಿ ಅದನ್ನು ಬಿಡಬೇಡ ಎಲ್ಲಿಯವರಿಗೆ ಕೊನೆ ಉಸಿರಿ ಇರೋ ತನಕ ನೆಕ್ಸ್ಟ್ ಆಮೇಲೆ ಈಶ್ವರ ಪ್ರಣಿಧಾನಾನಿ ಭಗವದರ್ಚನೆ ಭಗವದ ಭಗವದ್ ಆರಾಧನೆ ಬಿಟ್ಟಿದ್ದೈದು ಬಿಟ್ಟಿ ತಪ್ಪಿಗೆ ಹಿಡಿಬೇಕಾದದ್ದು ಐದು ನೋಡಿ ಬಿಟ್ಟು ತಪ್ಪಿಗೆ ಒಂದು ಪ್ರಾಯಶ್ಚಿತ್ತ ಯಾಕೆ ಬಿಟ್ಟೆ ಹಿಡಿಯೋದಕ್ಕೆ ಬಿಟ್ಟೆ ಏನು ಹಿಡಿಬೇಕು ಇಷ್ಟನ್ನು ಹಿಡಿಬೇಕು ಯಾವ್ಯಾವುದು ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ಇಷ್ಟು ಮತ್ತೆ ಈ ಯಮ ನಿಯಮ ಆದ ಮೇಲೆ ಇನ್ನೊಂದು ವಿಚಾರ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇದಿಷ್ಟನ್ನು ಅಷ್ಟಾಂಗ ಯೋಗ ಅಂತ ಕರೀತಾರೆ ಇದು ಭಾಗವತಲ್ಲಿ ಇಲ್ಲೂ ಬರ್ತದೆ ಸೂಕ್ಷ್ಮವಾಗಿ ಮುಂದೂ ಬರ್ತದೆ ಭಗವದ್ಗೀತೆ ಒಂಬತ್ತನೇ ಅಧ್ಯಾಯ ಒಟ್ಟಾರೆ ಇದನ್ನೇ ಹೇಳ್ತದೆ ರಾಜಯೋಗ ಅಂತ ಅದಕ್ಕೆ ಹೆಸರು ಅಷ್ಟು ಹಿನ್ನೆಲೆಯಲ್ಲಿ ಕಪಿಲವಾಸದೇವ ಬಿಡಬೇಕಾದದ್ದುಂಟಲ್ಲ ಯಮ ಅಂತ ಅದರೊಳಗೆ ಮೊದಲನೇ ನೋಡಿ ಯೋಗ ಸೂತ್ರದಲ್ಲಿರುವ ಶಬ್ದ ಮತ್ತಿಲ್ಲಿರುವ ಶಬ್ದ ಸಮಾನ ಮೊದಲೇ ಬರೇ ಮೊದಲನೇದು ಒಂದೇ ಅಲ್ಲ ಮೂರು ಶಬ್ದಗಳು ಹಾಗೆಯೇ ಹಾಗೆ ಪ್ರಾರಂಭ ಆಗ್ತವೆ ಅಹಿಂಸಾ ಸತ್ಯಂ ಅಸ್ತೇಯಂ ಅಂತ ಅಲ್ಲಿರೋದು ಹಾಗೇನೆ ಅಹಿಂಸಾ ಸತ್ಯಂ ಅಸ್ತೇಯಂ ಅಂತ ಹಾಗಾಗಿ ಪೂರ್ತಿ ಅಷ್ಟಾಂಗ ಯೋಗ ವಿಚಾರ ಭಗವಂತ ಹೇಳ್ತಾನೆ ತಾಯಿಗೆ ಅಮ್ಮ ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನು ಅವನು ಸ್ವಲ್ಪ ಅಹಿಂಸಾ ಮಾರ್ಗವನ್ನು ಅನುಸರಿಸಬೇಕು ಅಂತಾನೆ ಯಾಕೆ ಕೇಳಿದರೆ ಈ ಅಹಿಂಸೆ ಅನ್ನೋದುಂಟಲ್ಲ ಬೇರೆಯವರಿಗೆ ಹಿಂಸೆ ಮಾಡೋದನ್ನು ಬಿಟ್ಟರೆ ನಮಗೇನ್ರಿ ಲಾಭ ಅಧ್ಯಾತ್ಮ ದಾರಿಗೆ ಏನು ಪೂರಕ ವಿಚಾರ ಉಂಟು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಒಂದು ನೆನ್ಪಿಟ್ಕೊಳ್ಳಿ ಇದೆಲ್ಲ ಹೇಳ್ತಾ ಇರುವಂಥದ್ದು ಅಧ್ಯಾತ್ಮ ದಾರಿಯಲ್ಲಿ ಸಾಗುವವರಿಗೆ ವೇದಾಂತಕ್ಕೂ ಜಾತಿಗೂ ಸಂಬಂಧ ಇಲ್ಲ ವೇದಾಂತಕ್ಕೂ ವಯಸ್ಸಿಗೂ ಸಂಬಂಧವಿಲ್ಲ ವೇದಾಂತಕ್ಕೂ ಲಿಂಗಕ್ಕೂ ಸಂಬಂಧ ಇಲ್ಲ ವೇದಾಂತಕ್ಕೂ ಪ್ರಾದೇಶಿಕ ಭೇದಕ್ಕೂ ಸಂಬಂಧ ಇಲ್ಲ ಹಾಗಾಗಿ ಇದನ್ನು ಹೇಳ್ತಾ ಇರೋದು ಯಾರಿಗೆ ಅಧ್ಯಾತ್ಮ ಜಿಜ್ಞಾಸುಗಳಿಗೆ ಅಧ್ಯಾತ್ಮ ಬುಭುತ್ಸುಗಳಿಗೆ ಆ ಜಿಜ್ಞಾಸು ಬುಭುತ್ಸು ಹೂ ಎವರ್ ಮೇ ಬಿ ಅಷ್ಟೇ ಯಾರಾದರೂ ಆಗಿರಲಿ ಅವರನ್ನು ಕುರಿತು ಹೇಳಿದ್ದೆ ಅಷ್ಟೇ ಹೊರತು ಇನ್ನು ಯಾರಿಗೂ ಹೇಳಿದ್ದಲ್ಲ ನೆಕ್ಸ್ಟ್ ಹಾಗಿದ್ರೆ ಅಹಿಂಸೆ ಎನ್ನುವಂಥದ್ದು ಅಧ್ಯಾತ್ಮದ ಸೋಪಾನ ಅಂದರೆ ಸಾಧನಾ ಮಾರ್ಗ ಆಗುವುದಾದರೂ ಹೇಗೆ ಅನ್ನೋದೊಂದು ಪ್ರಶ್ನೆ ಅದಕ್ಕೆ ನಮ್ಮ ಪ್ರಾಚೀನ ಗ್ರಂಥಗಳು ಹೇಳ್ತೇವೆ ಮೊದಲನೇದಾಗಿ ಅಹಿಂಸಾ ಪರಮೋಧರ್ಮ ಈ ಮಾತು ಹೇಳಿದ ತಕ್ಷಣ ನಮ್ಮಲ್ಲಿ ಎಲ್ಲರೂ ಹೇಳ್ತಾರೆ ಏನು ಕೇಳಿದರೆ ಅಹಿಂಸಾ ಮಾರ್ಗವನ್ನು ಬೋಧಿಸಿದವನು ಬುದ್ಧ ಅಂತ ಬಹಳಷ್ಟು ಜನ ಅವನು ಹೇಳಿದವ್ರ್ದೇನೆಲ್ಲ ಪಾಪ ಅವನು ತಲೆ ಅವನು ಹೇಳಿದ್ದು ಎಲ್ಲಿಂದ ಕೇಳಿದರೆ ಭಾಗವತಿಂದ ಹೇಳಿದ್ದಾನೆ ಇನ್ನೂ ಬೇರೆ ಬೇರೆ ನಮ್ಮ ಪ್ರಾಚೀನ ಗ್ರಂಥಗಳಿಂದನೇ ಹೇಳಿದ್ದಾರೆ ಹೇಳಿದ್ದಾನೆ ಆತ ಅದು ನಮ್ಮ ಜನ ಏನು ಮಾಡಿದ್ರು ಅವನಿಗೆ ಕಟ್ಟಿದ್ರು ಯಾಕೆಂದರೆ ನಾವು ಪ್ರಾಚೀನ ಗ್ರಂಥಗಳನ್ನು ಓದ್ಲಿಕ್ಕೆ ಹೋಗಲಿಲ್ಲ ಅಲ್ಲಿ ಸ್ವಾಧ್ಯಾಯ ಬಿಡಬೇಡ ಅಂತ ಹೇಳಿದ್ದಾನೆ ಕಪಿಲ ವಾಸುದೇವ ನಾವು ಅದನ್ನ ಮೊದಲು ಬಿಟ್ಟಿದ್ದೇವೆ ಹಾಗಾಗಿ ಏನಾಯಿತು ಕೇಳಿ ನಮಗೇನು ಸಿಕ್ಕಬೇಕು ಅದು ಸಿಗೋದಿಲ್ಲ ಹಾಗಾಗಿ ಅಹಿಂಸಾ ಪರಮೋಧರ್ಮ ಅಂತ ಮಾತು ಪ್ರಸಿದ್ಧವಾಗಿದೆ ಮತ್ತೆ ಸ್ವತಃ ವೇದವೇ ಹೇಳತ್ತೆ ಮಾಹಿಂಸ್ಯಾತ್ ಸರ್ವಾಭೂತಾನಿ ಅಪೌರುಷೇಯವಾದಂಥ ವೇದ ಮಾತೆ ಹೇಳಿದ ಮಾತು ನಾವು ಅದನ್ನು ತಗೊಂಡು ಯಾರಿಗೆ ಕಟ್ಟಿದ್ವಿ ಬುದ್ಧನ ದ್ವೇಷಿ ಅಲ್ಲ ನಾನು ಅದರ ಸ್ವಾರಸ್ಯ ಯಾಕೆ ಹೇಳ್ತೇನೆ ಗೊತ್ತಾ ಈ ಮಾತನ್ನು ಹೇಳಿದ ಬುದ್ಧನೇ ಅವನು ತನ್ನ ಕೊನೆಯ ಕಾಲದಲ್ಲಿ ಮಾಂಸ ತಿಂತಾ ಇದ್ದ ಅಂತ ಪ್ರತಿಜ್ಞೆ ಉಂಟು ಪ್ರಸಿದ್ಧಿ ಉಂಟು ಅಂತ ವಾಸ್ತವಿಕವಾಗಿ ನನಗೆ ಈ ಘಟನೆಯನ್ನು ಓದಿ ಆದಮೇಲೆ ಇದು ವಾಸ್ತವಿಕ ಅವನು ಹೇಳಿದ್ದು ಹೌದಾ ಇಲ್ವಾ ಅಂತ ಸಂಶಯ ಬರ್ತಾ ಇದೆ ಅದಕ್ಕೋಸ್ಕರ ನಮ್ಮ ಅಧ್ಯಯನದಲ್ಲಿ ಎಲ್ಲೋ ಒಂದು ಪ್ರಾಮಾಣಿಕತನದ ಟ್ರ್ಯಾಕ್ ತಪ್ಪಿ ಹೋಗಿದೆ ಹಾಗೆ ಅಂತ ಆ ಅಹಿಂಸೆಯನ್ನು ಯಾಕೆ ಮಾಡಬಾರದು ಅಂತ ಹೇಳ್ತಾರೆ ಅಂದರೆ ಅಹಿಂಸೆಗೆ ಸಾಮಾನ್ಯವಾಗಿ ಎರಡು ಮುಖ ಒಂದು ನಮ್ಮ ಇಂದ್ರಿಯಗಳಿಂದ ಸಾರಿ ಅವಯವಗಳಿಂದ ಅಥವಾ ಇನ್ಸ್ಟ್ರೂಮೆಂಟ್ ಸಾಧನೆಗಳಿಂದ ಶಸ್ತ್ರ ಅಸ್ತ್ರ ಇವುಗಳಿಂದ ಇನ್ನೊಬ್ಬರನ್ನು ನೋಯಿಸುವಂತಹದ್ದು ಅವರ ದೇಹಕ್ಕೆ ಹೊಡೆದು ಬಡದು ಚುಚ್ಚಿ ಹಿಂಸೆ ಕೊಡುವಂತಹದ್ದು ಇದು ಒಂದು ರೀತಿಯ ಹಿಂಸೆ ಇದನ್ನು ಕಾಯಿಕ ಹಿಂಸೆ ಅಂತ ಕರೀತಾರೆ ಈ ಕಾಯಿಕೆ ಹಿಂಸೆ ಎನ್ನುವಂಥದ್ದು ಶಾರೀರಿಕ ಹಿಂಸೆ ಅಂತಲೂ ಸಹ ಕರೀತಾರೆ ಆದರೆ ಇದಕ್ಕಿಂತ ಬಲವಾದಂಥ ಒಂದು ಹಿಂಸೆ ಏನು ಕೇಳಿದರೆ ಮಾನಸಿಕವಾದಂಥ ಹಿಂಸೆ ಇನ್ನೊಬ್ಬರನ್ನು ನಾವು ನಾನಾ ಸಂದರ್ಭಗಳಲ್ಲಿ ಏನು ಮಾಡ್ತೇವೆ ಕೇಳಿದರೆ ಅವರ ಮನಸ್ಸನ್ನು ಘಾಸಿಗೊಳಿಸ್ತೇವೆ ಅವಕಾಶ ಸಾರಿ ಅದು ಕಾರಣ ಇದ್ದೋ ನಿಷ್ಕಾರಣವಾಗಿಯೋ ಅದು ಸಹ ಒಂದು ರೀತಿಯಲ್ಲಿ ಆ ಕಾಯಿಕ ಹಿಂಸೆಗಿಂತ ಕಡಿಮೆ ಅಲ್ಲ ಇನ್ನೂ ಹೆಚ್ಚೆ ದೇಹಕ್ಕೆ ಮಾಡಿದ ಗಾಯ ಮುಲಾಮ್ ಹಚ್ಚಿ ವಾಸಿ ಮಾಡೋಕ್ಕಾಗತ್ತೆ ಮನಸ್ಸಿಗೆ ಮಾಡಿದ ಗಾಯಕ್ಕೆ ಮುಲಾಮ್ ಇಲ್ಲ ಹಾಗಾಗಿ ಯಾವ ಹಿಂಸೆ ಹೆಚ್ಚು ಅಂತ ನೀವು ತೀರ್ಮಾನ ಮಾಡಿ ಅದಕ್ಕೋಸ್ಕರ ಮಾನಸಿಕ ಹಿಂಸೆ ಉಂಟಲ್ಲ ಅದು ಅತ್ಯಂತ ಬಲವಾದಂಥದ್ದು ಅದಕ್ಕೋಸ್ಕರ ನಮ್ಮ ಪ್ರಾಚೀನ ಆ ವೇದ ಸಾಹಿತ್ಯ ಹೇಳಿತು ಏನಂತ ಕೇಳಿದರೆ ಮಾಹಿಂಸ್ಯಾತ್ ಸರ್ವಾಭೂತಾನಿ ಒಂದು ಶಬ್ದ ಉಂಟು ಸರ್ವಾಭೂತಾನಿ ಯಾವ ಜೀವಿಗೂ ಹಿಂಸೆಯನ್ನು ಕೊಡಬೇಡ ಭಾರತೀಯರ ಅಹಿಂಸಾ ವ್ರತ ಎಷ್ಟು ವಿಶಾಲವಾದದ್ದು ನೋಡಿ ಅಲ್ವಾ ಹಾಗಾಗಿ ಯಾರಿಗೂ ಹಿಂಸೆ ಕೊಡಬೇಡ ಯಾಕೆ ಕೇಳಿದರೆ ಸಾಮಾನ್ಯ ಮೂಕ ಪ್ರಾಣಿಗಳಿಗೂ ಸಹ ಬದುಕುವ ಹಕ್ಕುಂಟು ನೀನು ಹಿಂಸೆ ಮಾಡಿ ಅವರ ಬದುಕನ್ನು ಕಸಿಯೋದಕ್ಕೆ ನೀನು ಯಾರು ಅವುಗಳ ನೋವನ್ನು ನಿವಾರಣೆ ಮಾಡಲಿಕ್ಕೆ ಆಗದೇ ಇದ್ದ ಮೇಲೆ ಅವುಗಳನ್ನು ಸಾಯಿಸೋ ಹಕ್ಕನ್ನು ನಿನಗೆ ಕೊಟ್ಟವರು ಯಾರು ಆದ್ದರಿಂದ ಮಾಹಿಂಸ್ಯಾ ಸರ್ವಾಭೂತಾನೆ ಮನಸ್ಸಿನಿಂದಲೂ ಇನ್ನೊಬ್ಬರನ್ನು ಘಾಸಿ ಮಾಡಬೇಡ ನೋಯಿಸ್ಬೇಡ ಯಾಕೆಂದರೆ ನೀನು ಮನಸ್ಸಿನಿಂದ ಇನ್ನೊಬ್ರಿಗೆ ಘಾಸಿ ಮಾಡಿದೆ ಅಂತ ಇಟ್ಕೋ ಅಕಸ್ಮಾತ್ ಆಗಿ ಪ್ರತಿ ವ್ಯಕ್ತಿ ತುಂಬ ಸ್ಥಿರ ವ್ಯಕ್ತಿ ಆದದ್ದಿದ್ರೆ ನಿನ್ನ ನೋಯುವ ಮಾತನ್ನು ಅವನು ಇಲ್ಲಿ ಕೇಳಿ ಇಲ್ಲಿ ಬಿಟ್ಟು ಸುಧಾರಿಸಿಕೊಂಡಾನು ಅವನಿಗೆ ಅನ್ಯಾಯ ಆಗೋಲ್ಲ ಅಧ್ಯಾತ್ಮ ದಾರಿಯಲ್ಲಿ ಸಾಗುವ ನಿನ್ನ ಮನಸ್ಸು ಅಷ್ಟು ಏನಾಯಿತು ಕೇಳಿದರೆ ತನಗೆ ತಾನೇ ಗಾಯ ಮಾಡಿಕೊಂಡಿತು ಯಾಕೆ ಗೊತ್ತಾ ಹಾಗೆ ನೋಯಿಸ್ತಾನೆ ಏನುಕೊಳ್ತಾನೆ ಕೇಳಿದರೆ ಅದಿಷ್ಟೊತ್ತು ಇವತ್ತು ಚೆನ್ನಾಗಿ ಲೆಫ್ಟ್ ಟು ರೈಟು ಕೊಟ್ಟೆ ಕಣ್ರಿ ಆ ಲೆಫ್ಟ್ ಟು ರೈಟು ಲೆಫ್ಟ್ ಟು ರೈಟು ಅಂತ ವಿಚಾರ ಮಾಡ್ತಾನೆ ಯಾವುದನ್ನು ಮರಿತಾನೆ ಅಂತರ್ಮುಖತೆಯನ್ನು ಮರಿತಾನೆ ಹೇಳಿ ಇವಾಗ ನಷ್ಟ ಆದದ್ದು ಅವನಿಗ ಇವನಿಗ ಹಾಗಾಗಿ ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನು ಇನ್ನೊಬ್ಬರನ್ನು ಹಿಂಸಿಸಲಿಕ್ಕೆ ಹೋಗಬಾರದು ಯಾಕೆ ಹಿಂಸಿಸಲಿಕ್ಕೆ ಇನ್ನೊಂದು ಕಾರಣ ಉಂಟು ಅದಕ್ಕೆ ಅಕಸ್ಮಾತ್ ಆಗಿ ನೋಡಿ ಆ ಹಿಂಸೆ ಎಷ್ಟೆಲ್ಲ ರೀತಿಯಲ್ಲಿರುತ್ತೆ ಇಲ್ಲಿ ಯಾವುದೋ ಒಂದು ವಸ್ತು ಇದೆ ಆ ವಸ್ತುವನ್ನು ಯಾರೋ ಎತ್ತುಕೊಂಡ್ರು ನಾವು ಕೇಳ್ತೇವೆ ಆವಾಗ ಆ ವಸ್ತು ತಗೊಂಡ್ಯಾನೇನು ಅಂತ ಅವನು ಪ್ರಾಮಾಣಿಕವಾಗಿರ್ತಾನೆ ನಾನು ಅಲ್ಲ ಅಂತ ಹೇಳ್ತಾನೆ ಅದನ್ನು ಮರೆತು ಬಿಡ್ತಾನೆ ಆದರೆ ಆ ವಸ್ತು ಕಳೆದುಕೊಂಡು ಇರ್ತಾನಲ್ಲ ನೋಡಿ ಅವನ ಮನಸ್ಸು ಏನು ಮಾಡ್ತಾ ಇರುತ್ತೆ ಕೇಳಿದರೆ ಇವ್ರು ಕದ್ದಿರ್ಬೋದಾ ಅವ್ರು ಕದ್ದಿರ್ಬೋದಾ ಅವ್ರು ಬಂದು ಹೋದ್ರಲ್ವ ಅವ್ರು ತೆಗೆದಿರಬಹುದಾ ಇಷ್ಟೆಲ್ಲ ಜನರ ಬಗ್ಗೆ ವಿಚಾರ ಮಾಡ್ತಾ ಮಾಡ್ತಾ ಕೊಳೆ ಮಾಡಿಕೊಂಡಿದ್ದು ಯಾರ ಮನಸ್ಸನ್ನ ಕದ್ದವನು ಒಂದು ತಪ್ಪು ಮಾಡಿದರೆ ಕದ್ದವರ ಬಗ್ಗೆ ಸಂಶಯ ಪಡುವವನು ತುಂಬ ತಪ್ಪನ್ನು ಮಾಡ್ತಾನೆ ಎಷ್ಟರ ಮಟ್ಟಿಗೆ ಇದನ್ನೆಲ್ಲ ಕೇಳಿ ಆದರೆ ನಿಮಗೆ ಸಂಶಯ ಬರ್ತದೆ ಹಾಗಿದ್ರೆ ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರೋ ಇದನ್ನ ಕಾಲರ್ ಹುಡ್ಕೋದಕ್ಕೆ ಅಂತಲೇ ಇರೋರೆಲ್ಲ ಡಿಪಾರ್ಟ್ಮೆಂಟ್ ಇರೋಲ್ಲ ಹಾಗಿದ್ರೆ ಏನು ರೀ ನಾನು ಮೊದಲು ಹೇಳಿದ್ದೇನೆ ಅಧ್ಯಾತ್ಮ ಜಿಜ್ಞಾಸುಗಳಿಗೆ ಅದನ್ನು ನಾವು ಮರಿಬಾರ್ದು ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ಈ ಸನಾತನ ಧರ್ಮ ನೀನು ಮಾನಸಿಕವಾಗಿ ನೋಯಿಸುವುದರೂ ಸಹ ಅದು ನೋವು ಅಂತಲೇ ಹೇಳುತ್ತೆ ಅದಕ್ಕೋಸ್ಕರ ನಮ್ಮಲ್ಲಿ ಸನ್ಯಾಸ ಸ್ವೀಕಾರ ಮಾಡೋದಕ್ಕೆ ಒಂದು ಮಾತುಂಟು ಹೇಳ್ತಾರೆ ಅಭಯಂ ಸರ್ವಭೂತೇಭ್ಯ ಅಂತ ಬರೇ ಮನುಷ್ಯ ಅಭಯಂ ಮನುಷ್ಯೇಭ್ಯ ಅಂತ ಇಲ್ಲ ಅಲ್ಲಿ ಸರ್ವಭೂತೇಭ್ಯ ಅಂತ ನಮ್ಮ ಊರಿನಲ್ಲಿ ಒಬ್ಬರು ಸನ್ಯಾಸಿಗಳು ಇದ್ದರು ಅವರು ಈ ಮಠದಲ್ಲಿ ತುಂಬ ಜನ ಆವಾಗ ಬಂದು ಭಕ್ತರು ಏನು ಮಾಡ್ತಾರೆ ಕೇಳಿದರೆ ಅವ್ರವ್ರ ಸಮಸ್ಯೆ ಹೇಳ್ತಾ ಹೇಳ್ತಾ ಹೋಗ್ತಾರೆ ಅದಕ್ಕೆಲ್ಲ ಕಿವಿ ಕೊಟ್ಟರೆ ಪಾಪ ಇವ್ರ ಅನುಷ್ಠಾನ ಹೋಗ್ಬಿಡುತ್ತಲ್ಲ ಎಲ್ಲರೂ ತನ್ನ ಸಮಸ್ಯೆ ಪರಿಹಾರ ಆಗಬೇಕು ಅಂತ ವಿಚಾರ ಮಾಡ್ತಾರೆ ಅಷ್ಟೇ ಅವ್ರತನೂ ಸಹ ನಾನು ಇಷ್ಟೊತ್ತು ಇವ್ರ ಹತ್ರ ಮಾತನಾಡ್ತಾ ಕುಳಿತರೆ ಅವ್ರಿಗೇನು ಸಮಸ್ಯೆ ಆಗತ್ತೆ ಅಂತ ಯಾರು ವಿಚಾರ ಮಾಡೋದಿಲ್ಲ ಈ ಗೃಹಸ್ಥರ ಹಣೆ ಬಾರೋ ಹೀಗೆ ಅಂತ ಅನಿಸುತ್ತೆ ಕೆಲವು ಸಲ ಹಾಗಿದ್ರೆ ಅವರನ್ನು ಅವ್ರ ಪಾಡಿ ಅನುಷ್ಠಾನಕ್ಕೆ ಬಿಟ್ಟು ಕೈ ಮುಗಿದು ನಮಗೆ ಒಳ್ಳೇದಾಗಲಿ ಅಂತ ನೀವು ಹರಸ್ಬಿಡಿ ಅಂತ ಅಂದರೆ ಎಷ್ಟೋ ಒಳ್ಳೇದಾಗತ್ತೆ ಹಾಗಲ್ಲ ನಾನು ಜಾಸ್ತಿ ಅವ್ರ ಜೊತೆಗೆ ಕಳೆದೆ ನಾಲ್ಕು ಜನ ನೋಡಬೇಕು ನನಗೆ ಶಹಬಾಸ್ಗಿರಿಗೆ ಕೊಡಬೇಕು ಹಾಗಾಗಿ ಈ ಎಲ್ಲ ಉಪದ್ರವ ತಪ್ಸ್ಕೊಳಕ್ಕೆ ಅಂತ ಅವರಲ್ಲಿಂದ ಏನು ಮಾಡೋದು ಕೇಳಿದರೆ ಒಂದು ಎರಡು ಫರ್ಲಾಂಗ್ ದೂರದಲ್ಲಿ ಒಂದು ಗುಡ್ಡದಲ್ಲಿ ಒಂದು ಗವಿ ಕಟ್ಸ್ಕೊಂಡ್ಬಿಟ್ರು ಗವಿ ಏಕಾಂತ ಅಲ್ಲಿ ಹೋಗಿ ಒಳಗಡೆಗೆ ಅವರು ಕುಳಿತುಕೊಂಡು ಅಂತರ್ಮುಖರಾಗುವವರು ಹಾಗೆ ಆ ಮಠದಿಂದ ಅಲ್ಲಿಗೆ ಹೋಗುವಾಗ ಈ ಮಕ್ಕಳು ಅವ್ರನ್ನ ಹಿಂಬಾಲಿಸಿ ಹೋಗೋರು ಅವರಿಗೆ ಅಧ್ಯಾತ್ಮದ ವಿಚಾರವನ್ನು ಹೇಳ್ತಾ ಹೇಳ್ತಾ ಹೋಗೋರು ಅವರು ಅಕಸ್ಮಾತ್ ಆಗಿ ದಾರಿಯಲ್ಲಿ ಹೋಗಿದರೆ ಇರುವೆಗಳು ಒಂದ್ರಿಂದ ಒಂದು ಸಾಲಾಗಿ ಹೋಗ್ತಾವಲ್ಲ ಈ ಮಕ್ಕಳ ಬುದ್ಧಿ ಹೆಜ್ಜೆ ಇಡ್ಲಿಕ್ಕೆ ಹೋದ್ರೆ ತಕ್ಷಣ ಅದನ್ನು ನೋಡಿ ತಾಳು ಒಂದು ನಿಮಿಷ ನೀ ಎಲ್ಲಿ ಹಿಡಿತಾ ಇದ್ದೀ ಹೆಜ್ಜೆನ ಅಲ್ಲಿ ಹೆಜ್ಜೆ ಇಟ್ಬಾಡೋದು ಏನಿದೆ ನೋಡಿ ಅಲ್ಲಿ ಇರುವೆ ಇದೆ ಆಮೇಲೆ ಈ ಮಕ್ಕಳು ಗುರುಗಳೇ ಅದು ಕಚ್ಚೊತ್ತೆ ತಿಳಿದುಬಿಡ್ತೆ ತುಳಿಬಾರ್ದು ನೀನು ಅದು ಯಾಕೆ ಕಚ್ಚತ್ತೆ ಅದ್ರ ಅದು ಬಿಟ್ಟರೆ ನಿನ್ನ ಕಚ್ಚಲ್ಲ ಅದು ಕಚ್ಚಿದ್ರೂ ಸಹ ಕಚ್ಚುವುದು ಅದರ ಸ್ವಭಾವ ತುಳಿಯುವುದು ನಿನ್ನ ಸ್ವಭಾವ ಅಲ್ಲ ಮರಿ ಅಲ್ಲೇ ವೇದಾಂತ ಅವರಿಗೆ ಹೀಗೆ ಆ ಗವಿಯ ಬಾಗಿಲಿನವರೆಗೂ ಸಹ ಅಭಯಂ ಸರ್ವಭೂತೇಭ್ಯ ಎನ್ನುವಂಥ ಮಾತಿದೆಯಲ್ಲ ಅಕಸ್ಮಾತ್ತಾಗಿ ಅಲ್ಲಿ ಕೋತಿಗಳ ಕುಳಿತ್ರಿ ಮಕ್ಕಳು ಕಲ್ಲೇ ಸಿಲುಕಿತ್ರೆ ನೋ ಅವರ ಈ ರೀತಿಯಾದಂಥ ವೇದಾಂತ ಪಾಠವನ್ನು ಕಲಿತವ್ರವರತ್ರ ಬರೇ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಇವತ್ತಿಗೂ ಸಹ ಸಾಕಷ್ಟು ಸ್ಮರಣೆಯಲ್ಲಿಕೊಂಡು ಅದನ್ನು ಆಚರಣೆಯಲ್ಲಿಕೊಂಡಿದ್ದನ್ನು ನೋಡಿದ್ದೀನಿ ನಾನು ಹಾಗಾಗಿ ಅಭಯಂ ಸರ್ವಭೂತೇಭ್ಯ ಪ್ರತಿ ಜೀವಿಗೂ ಸಹ ಬದುಕುವ ಹಕ್ಕುಂಟು ನಾನು ಇಂತಹ ಆ ಬದುಕುವ ಹಕ್ಕನ್ನು ಕಸಿಯಬಾರದು ಅಂತ ಆತ ವ್ರತವನ್ನು ಸ್ವೀಕರಿಸಬೇಕು ಅಂತ ಇದರ ಜೊತೆಗೆ ಹಿಂದೆ ಮನುಷ್ಯ ಮೊದಲೆಲ್ಲ ಏನು ಮಾಡ್ತಿದ್ದ ಅಂದರೆ ಸಾಮಾನ್ಯವಾಗಿ ಆಹಾರಕ್ಕಾಗಿ ಪ್ರಾಣಿಗಳನ್ನು ಹಿಂಸೆ ಮಾಡುವುದು ಪಾಪ ಅಲ್ಲ ಎನ್ನುವಂಥ ಒಂದು ಭಾವನೆ ಇತ್ತು ಇತ್ತು ಯಾಕಿತ್ತು ಕೇಳಿದರೆ ಅಂದು ಮನುಷ್ಯ ಅನಾಗರಿಕನಾಗಿದ್ದ ಕಾಡಿನಲ್ಲಿ ಬದುಕ್ತಿದ್ದ ಆಹಾರವೂ ಸಹ ಸಿಗ್ತಾ ಇರಲಿಲ್ಲ ಹಾಗಾಗಿ ಆತ ಹಾಗೆ ಬದುಕುವಂತಹ ಸಂದರ್ಭದಲ್ಲಿ ಅದು ಹಿಂಸೆ ಮಾಡುವುದು ಪಾಪ ಅಲ್ಲ ಅಂತ ಅದ್ರ ಪ್ರಶ್ನೆ ಇಷ್ಟೇ ಇವತ್ತು ಆ ಮನುಷ್ಯ ಅನಾಗರಿಕನಾದವನು ತುಂಬ ಸುಧಾರಣೆಯನ್ನು ಹೊಂದಿದಂತಹ ನಾಗರಿಕನಾಗಿದ್ದಾನೆ ಇಷ್ಟೆಲ್ಲ ನಾಗರಿಕತೆಯನ್ನು ಒಗ್ಗೂಡಿಸಿಕೊಂಡವನು ಸಹ ಮತ್ತೆ ಪುನಃ ಮಾಂಸಾಪೇಕ್ಷಿಯಾಗಿಯೇ ಪ್ರಾಣಿಗಳನ್ನು ಹಿಂಸೆ ಮಾಡ್ತಾನೆ ಅಂದರೆ ಪ್ರಾಯಶಃ ಅಲ್ಲಿ ಜಿಹ್ವಾ ಚಾಪಲ್ಯಕ್ಕಿಂತ ಇನ್ನೇನು ಕಾಣಲ್ಲ ಅದರ ಜೊತೆಗೆ ಮನುಷ್ಯನಿಗೆ ಶಾಖಾಹಾರ ಎನ್ನುವಂಥದ್ದು ಎಷ್ಟು ಅನಿವಾರ್ಯವೋ ಮಾಂಸಾಹಾರ ಅಷ್ಟು ಅನಿವಾರ್ಯ ಅಲ್ಲ ನಿನ್ನೆ ದಿವಸ ವಿಚಾರ ಬಂದಿತ್ತು ಇದು ನಂದಲ್ಲ ಮಾತು ಸ್ವತಃ ಅದಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರವೇ ಹೇಳುತ್ತೆ ಮನುಷ್ಯ ಮೂಲತಃ ಮಾಂಸಾಹಾರಿ ಅಲ್ಲ ಎರಡು ಕಾರಣ ಇದಕ್ಕೆ ಯಾವುದು ಜನ್ಮತಃ ಮಾಂಸಾಹಾರಿಯೋ ಅದಕ್ಕೆ ಆ ಮಾಂಸವನ್ನು ಅಗಿದು ತಿನ್ನೋದಕ್ಕೆ ಇರುತ್ತೆ ಮನುಷ್ಯನಿಗೆ ಕೋರೆ ಹಲ್ಲು ಇಲ್ಲ ಆದ್ದರಿಂದ ಮನುಷ್ಯ ಮೂಲತಃ ಮಾಂಸಾಹಾರಿ ಅಲ್ಲ ಒಂದು ಎರಡನೇದು ಯಾವುದು ಜನ್ಮತ ಮಾಂಸಾಹಾರಿಯೋ ಅದು ಮಾಂಸವನ್ನು ಬೇಯಿಸಿ ತಿನ್ನೋದಿಲ್ಲ ಮನುಷ್ಯ ಬೇಯಿಸದೆ ತಿನ್ನೋಕ್ಕಾಗಲ್ಲ ಆದ್ದರಿಂದ ಈ ಎರಡು ಬಲವಾದಂಥ ನಂದಲ ಮಾತು ವಿಜ್ಞಾನ ಹೇಳುತ್ತೆ ಇದನ್ನ ಈ ಎರಡು ಕಾರಣಗಳಿಂದ ಮನುಷ್ಯ ಮೂಲತಃ ಏನಲ್ಲ ಮಾಂಸಾಹಾರಿಯಲ್ಲ ಹಾಗಾಗಿ ತನ್ನ ಜಿಹ್ವಾ ಚಾಪಲ್ಯಕ್ಕೋಸ್ಕರ ಪ್ರಾಣಿಗಳನ್ನು ಹಿಂಸಿಸುವಂತಹದ್ದು ಹಿಂಸೆಯೇ ನೋ ಡೌಟ್ ಎನ್ನುವಂತಹದ್ದು ಹಾಂ ಇಷ್ಟೆಲ್ಲ ಆದ ಮೇಲೆ ಮತ್ತ ಇನ್ನೊಂದು ಸಹಜವಾದ ಸಂಶಯ ಮಿನಿಮಮ್ ಹಿಂಸೆ ಮಾಡದೆ ನಾವು ಬದುಕಕ್ಕಾಗತ್ತ ಆಗಲ್ಲ ಅನ್ನತ್ತೆ ಶಾಸ್ತ್ರ ನೀನು ಕಣ್ಣು ರಪ್ಪೆಯನ್ನು ಬಡಿದರೆ ನಿನ್ನ ಕಣ್ಣಿಗೆ ಕಾಣದಿರುವಂಥ ಎಷ್ಟೋ ಧೂಳಿ ಕಣದಲ್ಲಿರುವಂತಹ ಕ್ರಿಮಿಕೀಟಗಳು ಸಾಯ್ತವೆ ಒಂದು ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ನಿಮ್ಮ ಪ್ರತಿಯೊಬ್ಬರ ಮನೆಯೂ ಸಹ ಸೂನ ಸೂನ ಅಂದರೆ ಕೊಲೆಯ ಕಟ್ಟೆ ಅಂತ ನೀರು ಪಾತ್ರ ತುಂಬ್ತೀರಿ ಇಡ್ತೀರಿ ಕೆಳಗಡೆ ಇರುವೆ ಹರಿತಾ ಅಂತ ಹೋಗುತ್ತೆ ಈಸ್ ಇಟ್ ನಾಟ್ ಎ ಹಿಂಸ ಹಿಂಸೆ ಒಲೆಗೆ ಬೆಂಕಿ ಎತ್ತೀರಿ ಬರ್ನರ್ ಒಳಗಡೆ ಕೂತಿರ್ತೇವೆ ರಾತ್ರಿ ಸಾಯೋದಿಲ್ವಾ ಹಿಂಸೆ ಅಲ್ವಾ ಎಷ್ಟು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ನೋಡಿ ಹಾಗಾಗಿ ಈ ಹಿಂಸೆಗಳೆಲ್ಲ ಒರಳಲ್ಲಿ ಬೀಸೋದಕ್ಕೆ ಅಂತ ಗ್ರೈಂಡರ್ ಆದರೂ ಆಗಲಿ ವೆಂಡ್ ವರಳ ಆಗಲಿ ನೀವು ಮೊದಲು ಶುದ್ಧಿ ಮಾಡಬೇಕು ನೀರು ಹಾಕಿ ತೊಳಿತೀರಾ ಆ ನೀರು ಹಾಕಿ ಸಾಯಬೇಕಿದ್ರೆ ಎಷ್ಟೋ ಸಾಯ್ತವೆ ಇದ್ರ ಏನು ಪರಿಹಾರ ಅದು ಕೇಳುತ್ತೆ ಅದಕ್ಕೋಸ್ಕರ ಮನೆಯಲ್ಲಿ ಇಂತಿಷ್ಟು ಪ್ರಾಯಶ್ಚಿತ್ತ ಆಗಲೇಬೇಕು ಮಿನಿಮಮ್ ಅಂತ ಮಾಡಿದ ತಪ್ಪಿಗೆ ಪಂಚಸೂನ ಗೃಹಸ್ಥಸ್ಯ ಪಂಚಯಜ್ಞಾತ್ ಪ್ರಣಶ್ಯತಿ ಅಂತ ಹಾಗಾಗಿ ಹಿಂಸೆ ಎನ್ನುವಂಥದ್ದು ಏನಾಗತ್ತೆ ಕೇಳಿದರೆ ಅದು ಇವನ ಮನಸ್ಸಿಗೆ ಎಲ್ಲೋ ಒಂದು ಕಡೆಗೆ ಅಂಟತ್ತೆ ಕೊನೆಗೆ ಅದು ನೇರವಾಗಿ ಕಣ್ಣಿಗೆ ಬಿದ್ದರಂತೂ ಸಹ ಸಾತ್ವಿಕ ಸಾತ್ವಿಕ ಸಂಸ್ಕಾರ ಉಳ್ಳವನಿಗೆ ಅದು ಹಿಂಸೆ ಕೊಡತ್ತೆ ಆ ಹಿಂಸೆ ಆದಾಗ ಇವನ ಆಧ್ಯಾತ್ಮಿಕವಾದಂತಹ ಚಿಂತನೆಗೆ ಏನಾಗತ್ತೆ ಅಡ್ಡಿಯಾಗತ್ತೆ ಅದಕ್ಕೋಸ್ಕರ ಅಹಿಂಸಾ ಇದು ಮೊದಲನೇದು ಮತ್ತೆ ಎರಡನೇದು ಸತ್ಯಂ ಸುಳ್ಳು ಹೇಳೋದನ್ನು ಬಿಡು ನಮಗೆ ಒಂದು ದಿನಕ್ಕೆ ಮಿನಿಮಮ್ ಸುಳ್ಳು ಹೇಳದೆ ಆದ್ರೆ ನಿದ್ದೆನೇ ಬರಲ್ಲ ಅಷ್ಟರ ಮಟ್ಟಿಗೆ ನಾವು ಸುಳ್ಳನ್ನು ಹಚ್ಕೊಂಡಿದ್ದೇವೆ ಅಂತ ನಾಸ್ತಿ ಸತ್ಯಾತ್ ಪರೋ ಧರ್ಮ ಅಂತ ಸತ್ಯಕ್ಕಿಂತ ದೊಡ್ಡ ಧರ್ಮ ಇಲ್ಲ ಅಂತ ನಮ್ಮ ಹಿರಿಯರು ಸಾರಿದರು ಯಾಕೆ ಕೇಳಿದರೆ ಆ ಸತ್ಯಕ್ಕೆ ಅಷ್ಟು ಬೆಲೆ ಅಶ್ವಮೇಧ ಸಹಸ್ರಂಚ ಸತ್ಯಂಚ ತುಲಯಾಧೃತಂ ಒಂದು ಸಲ ಅಶ್ವಮೇಧ ಯಾಗ ಸಾವಿರ ಅಶ್ವಮೇಧ ಯಾಗ ಮತ್ತೆ ಇನ್ನೊಂದು ಸತ್ಯ ತಕ್ಕಡಿಯಲ್ಲಿ ಹಾಕಿದ್ರಂತೆ ಆಗಿರ ಆ ಸಾವಿರ ಅಶ್ವಮೇಧದ ಪುಣ್ಯಕ್ಕಿಂತ ಒಂದು ಸತ್ಯವಚನದ ತಕಡಿ ಕೆಳಗಿಳಿತಂತೆ ಅಶ್ವಮೇಧ ಸಹಸ್ರಾಚ್ಛ ಸತ್ಯಮೇಕಂ ವಿಶಿಷ್ಯತೆ ಆ ಒಂದು ಸತ್ಯವೇ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಈ ಮಾತು ಬರ್ತದೆ ಹಾಗಾಗಿ ಆ ಸತ್ಯಕ್ಕೆ ವಿಶೇಷವಾದಂತಹ ಒಂದು ಸ್ಥಾನ ಉಂಟು ಅದು ಮನಸ್ಸನ್ನು ಶುದ್ಧಿ ಮಾಡ್ತದೆ ಒಂದು ಎರಡನೇದು ಲೋಕವ್ಯವಹಾರ ಸತ್ಯದಿಂದಲೇ ಲೋಕವ್ಯವಹಾರ ನಿಂತಿರೋದು ಒಬ್ಬ ವ್ಯಕ್ತಿ ಇವನು ಸುಳ್ಳುಗಾರ ಅಂತ ಗೊತ್ತಾದ ಮೇಲೆ ಅವನ ಮಾತನ್ನು ಕೇಳಿ ಆದಮೇಲೆ ಎರಡನೇ ಸಲ ಅವನ ಮಾತನ್ನು ನಾವು ನಂಬುತ್ತೇವಾ ಲೋಕದ ವ್ಯವಹಾರ ನಿಂತಿರುವುದು ಸತ್ಯದ ಮೇಲೆ ಒಂದು ಸಲ ಸತ್ಯ ಹೇಳ್ತಾನೆ ಅಂತ ನಂಬಿ ಆಮೇಲೆ ಅವನು ಸುಳ್ಳು ಹೇಳಿ ಕೈ ಕೊಟ್ಟರೆ ಆಮೇಲೆ ಎಲ್ಲರ ಮಾತನ್ನು ಸಹ ಸುಳ್ಳಿನ ನೆಲೆಯಲ್ಲಿಯೇ ಮನುಷ್ಯ ವಿಚಾರ ಮಾಡ್ತಾನೆ ಒಂದು ಸಲ ಬಿಸಿ ಹಾಲನ್ನು ಕುಡಿದು ಬಾಯಿಸಿಟ್ಕೊಂಡ್ರೆ ಆಮೇಲೆ ಮಜ್ಜಿಗೆ ಕೊಟ್ಟರು ಏನಂತಾನೆ ಉಫ್ ಅಂತಾನೆ ಅವನು ಬಿಸಿಯೋ ಏನೋ ಅಂತ ಅಲ್ವಾ ಹಾಗೆ ಆ ಸುಳ್ಳಿನ ಪ್ರಭಾವ ಎನ್ನುವಂಥದ್ದು ಏನಾಗುತ್ತೆ ಕೇಳಿದ್ರೆ ನಮ್ಮನ್ನ ಪದೇ ಪದೇ ಹಿಂಸೆ ಮಾಡ್ತಾನೆ ಇರುತ್ತೆ ಅದಕ್ಕಿಂತ ಹೆಚ್ಚಿಗೆ ಸತ್ಯದ ನೆಲೆಯಲ್ಲಿಯೇ ಜ್ಞಾನವನ್ನ ಪಡೆಯೋದಕ್ಕೆ ಸಾಧ್ಯ ಅಂತ ಅದಕ್ಕೋಸ್ಕರ ನಮ್ಮವರು ನೀನು ಸುಳ್ಳು ಹೇಳಬೇಡ ಅಂತ ಮತ್ತೆ ಮತ್ತೆ ಹೇಳಿದ್ರು ಹಾಗಾಗಿ ಆ ಸತ್ಯದ ನೆಲೆ ಒಂದಿಲ್ಲ ಅಂತಾದರೆ ನಂಬಿದ್ರೆ ನಂಬಿದ್ರೆ ಬಿಡ್ಬೋದು ನಂಬಿದ್ರೆ ನಂಬೋದು ಬಿಟ್ಟರೆ ಬಿಡ್ಬೋದು ಅಲ್ಲಿಗೆ ಏನಾಗುತ್ತೆ ದಿನದಿಂದ ದಿನಕ್ಕೆ ವ್ಯವಹಾರದ ಶೈಥಿಲ್ಯ ಉಂಟಾಗತ್ತೆ ಬಾಂಧವ್ಯ ದೂರ ಆಗಿಬಿಡತ್ತೆ ಹೇಗೆ ಅಂತ ಇದು ಮೊದಲನೇ ಕಾರಣ ಅಂದರೆ ವ್ಯವಹಾರದ ಶುದ್ಧಿಗೋಸ್ಕರ ಲೋಕ ನಿರ್ವಹಣೆಗೋಸ್ಕರ ನಾವು ಸತ್ಯವನ್ನು ಹೇಳಬೇಕು ಒಂದು ಎರಡನೇದು ಏನು ಕೇಳಿದರೆ ಸತ್ಯ ಹೇಳುವವನ ಮನಸ್ಸು ಶುದ್ಧವಾಗತ್ತೆ ಸುಳ್ಳು ಹೇಳುವವನ ಮನಸ್ಸು ಕಲುಷಿತಗೊಳ್ಳುತ್ತೆ ಹೇಗೆ ಅಂದರೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಾನು ನಿನ್ನೆ ದಿವಸ ಇಲ್ಲಿರುವ ಯಾರತ್ರ ಒಂದೆರಡು ಸುಳ್ಳು ಹೇಳಿದೆ ಅವರು ಇವತ್ತು ನನಗೆ ಸಿಕ್ಕಾಗ ನಾನು ನಿನ್ನೆ ದಿವಸ ಅವರಿಗೆ ಏನು ಸುಳ್ಳು ಹೇಳಿದ್ದೇನೆ ಅಂತ ಅದೇ ಸುಳ್ಳನ್ನೇ ನೆನಪಿಟ್ಕೊಂಡು ಅದ್ರ ಮೇಲೆ ಮುಂದಿನ ಮಾತಾಡಬೇಕಾಗುತ್ತೆ ನಾನು ಹೌದಲ್ವ ವಿಚಾರ ಮಾಡಿ ಯಾಕೆ ಅವರ ದೃಷ್ಟಿಯಲ್ಲಿ ನಾನು ಸುಳ್ಳು ಹೇಳಿದಸ ಏನಾಗಬೇಕು ಸತ್ಯಸಂಧ ಅಂತ ಕರೆಸ್ಕೊಳ್ಬೇಕು ಅಂತಾದರೆ ಆ ಸುಳ್ಳು ಯಾವುದೇ ಕಾರಣಕ್ಕೂ ಅವ್ರಿಗೆ ಗೊತ್ತಾಗದೇ ಇರುವ ಹಾಗೆ ಅವ್ರು ಏನು ಅಂದ್ಕೊಂಡಾರೋ ನಾನು ಹೀಗಂದರೆ ಅಂತ ನಾನು ಇಷ್ಟೆಲ್ಲ ವಿಚಾರ ಮಾಡ್ತೇನಲ್ಲ ಅಲ್ಲ ಇಷ್ಟೆಲ್ಲ ವಿಚಾರ ಮಾಡಬೇಕಿದ್ರೆ ನನ್ನ ಮನಸ್ಸು ನನ್ನ ಅಂತರಾತ್ಮನದ ಬಗ್ಗೆ ವಿಚಾರ ಮಾಡುತ್ತೋ ಹೊರಮುಖವಾಗಿ ಹೋಗ್ತಾ ಇರುತ್ತೋ ಅಷ್ಟೇ ಅಲ್ಲರಿ ಒಬ್ಬನ ಹತ್ರ ಹಾಗೆಡ್ದು ಇಟ್ಕೊಳ್ಳಿ ಇನ್ನೊಬ್ಬ ಸಿಕ್ಕಾಗ ಅವನು ಇನ್ನೊಂದು ಸುಳ್ಳು ಹೇಳ್ತಾನೆ ಇನ್ನೊಬ್ಬ ಸಿಕ್ಕಾಗ ಅವನಿಗೆ ಇನ್ನೊಂದು ಸುಳ್ಳು ಹೇಳ್ತಾನೆ ಆಗ ಯಾರ್ಯಾರ ಹತ್ರ ಯಾವ್ಯಾವ ಸುಳ್ಳು ಹೇಳಿರ್ತಾನೋ ಅದೇ ಸುಳ್ಳಿನ ಉತ್ತರಾರ್ಧ ಮುಂದುವರಿಸಬೇಕಾಗತ್ತೆ ಹತ್ತು ಜನ ವ್ಯಕ್ತಿಗಳು ಸಿಕ್ಕಾಗ ಹತ್ತು ಮುಖ ಅದಕ್ಕೋಸ್ಕರ ಹೇಳೋದು ನಮ್ಮಲ್ಲಿ ಸುಳ್ಳು ಹೇಳುವವನು ಹತ್ತು ತಲೆಯ ರಾವಣ ಆಗ್ತಾನೆ ಆಗಬೇಕು ಸತ್ಯ ಹೇಳುವವನು ಒಂದು ತಲೆಯ ರಾಮ ಅಲ್ವಾ ಹೇಳಿ ನಾವೇನೋ ಸುಳ್ಳು ಹೇಳಿ ಚಳ್ಳೆಕಾಯಿ ತಿನ್ನಿಸ್ಬಿಟ್ಟೆ ಅವರಿಗೆ ಅಂತ ಅಂದ್ಕೊಳ್ಬೋದು ನಾವು ವಾಸ್ತವಿಕವಾಗಿ ತಿನಿಸಿದ ಇವನೇ ತಿಂದ ಅದಕ್ಕೋಸ್ಕರ ವೇದ ಹೇಳುತ್ತೆ ನಾಸ್ತಿ ಸತ್ಯ ಪರೋ ಧರ್ಮ ಯಾಕೆ ಕೇಳಿದರೆ ಆ ಸತ್ಯ ಎನ್ನುವಂಥದ್ದು ಅದು ಪರಬ್ರಹ್ಮ ವಸ್ತುವಿನ ಸ್ವರೂಪವೇ ಆದ್ದರಿಂದ ಆ ಸತ್ಯವನ್ನು ನಾವು ಹೇಳಿದ್ರಿಂದ ಅಷ್ಟರ ಮಟ್ಟಿಗೆ ಅದು ಆ ವೇದಾಂತದ ದಾರಿಯಲ್ಲಿ ಹೋಗುವಾಗ ಸಹಕರಿಸುತ್ತೆ ಇದು ಎರಡನೇ ಕಾರಣ ಮೂರನೇದು ಸತ್ಯವನ್ನೇ ನಾವು ಸಲ ಹೇಳಬೇಕು ಅಂತ ಹೊರಟು ಎಲ್ಲ ಸಂದರ್ಭದಲ್ಲೂ ಸತ್ಯನೇ ಹೇಳ್ತೇನೆ ಅಂತ ಹೊರಟು ಸತ್ಯ ಆದೀತ ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ ನೀನು ಹೇಳುವ ಸತ್ಯ ಇನ್ನೊಬ್ಬರನ್ನ ನೋಯಿಸದೇ ಇರಲಿ ಸತ್ಯಂ ಭೂತಹಿತಂ ಪ್ರೋಕ್ತಂ ಕಂಡ ಕಂಡದ್ದನ್ನೆಲ್ಲ ಹಾಗಾಗಿ ಹೇಳುವುದಲ್ಲ ಅದು ಹೇಳಿದರೆ ಕೆಲವು ಸಲ ನೋವಾಗ್ಬೋದು ಮುಂದ್ಗಡೆಗೆ ಅವನೋ ಒಬ್ಬ ವಿಕಲಾಂಗ ಬರ್ತಾ ಇದ್ದರೆ ಅವನ ನೋಡಿ ಅವನು ವಿಕಲಾಂಗ ಅಂತ ಹೇಳಿದರೆ ನಾವು ಸತ್ಯನೇ ಹೇಳಿರಬಹುದು ಆದರೆ ಅವನಿಗಾಗುವ ನೋವಿಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯ ಉಂಟಾ ಅದಕ್ಕೋಸ್ಕರ ನಮ್ಮವರು ಹೇಳಂದ್ರು ಸತ್ಯ ಹೇಳು ಅನ್ನೋ ಮಾತಿಗೆ ಅರ್ಥ ಏನು ಕೇಳಿದರೆ ಸುಳ್ಳು ಹೇಳಬೇಡ ಅಂತ ತೀರ್ಮಾನ ಮಾಡಿದರು ಅಸತ್ಯ ಹೇಳಬೇಡ ಹಾಗಿದ್ರೆ ಸತ್ಯ ಅನ್ನೋದಕ್ಕೆ ಅರ್ಥ ಸುಳ್ಳು ಹೇಳದೇ ಇರುವುದು ಅಂತ ಅರ್ಥ ಅಂದರೆ ಅದನ್ನು ಪರ್ಯಾಯವಾಗಿಯೋ ಸುತ್ತು ಬಳಸಿಯೋ ಹೀಗೆ ಅಂತ ಸಾಮಾಜಿಕವಾದಂಥ ಸ್ವಾಸ್ಥ್ಯ ಕೆಟ್ಟ ಹೋಗುತ್ತೆ ಅಲ್ಲದಿದ್ರೆ ಅಂತ ಹಾಂ ಇನ್ನು ಕೆಲವು ಸಲ ಹೇಳಿದ್ದು ಸತ್ಯವೇ ಇರ್ಬೋದು ಆದರೆ ಅದ್ರ ಹಿಂದೆ ದುರುದ್ದೇಶ ಇದ್ದರೆ ಆ ಸತ್ಯವೂ ಸಹ ಸುಳ್ಳೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅದಕ್ಕೋಸ್ಕರ ಸದುದ್ದೇಶದಿಂದ ಕೂಡಿದ ಸುಳ್ಳು ಸತ್ಯ ದುರುದ್ದೇಶದಿಂದ ಕೂಡಿದ ಸತ್ಯವೂ ಸುಳ್ಳು ಇದು ಎರಡಕ್ಕೂ ನಮ್ಮ ಪ್ರಾಚೀನ ಗಂಥಲ್ಲಿ ನೇರ ಉದಾಹರಣೆ ಉಂಟು ಈಗ ಮೊದಲು ದುರುದ್ದೇಶದಿಂದ ಕೂಡಿದ ಸತ್ಯ ಅದು ಸತ್ಯ ಅಲ್ಲ ಅದು ಸುಳ್ಳು ಮಹಾಭಾರತದ ಹದಿನೈದನೇ ದಿನದ ಯುದ್ಧದ ಪ್ರಸಂಗ ನೇರವಾಗಿ ನಮಗೆ ಉದಾಹರಣೆ ಆಗಿ ಸಿಗ್ತದೆ ಇದಕ್ಕೆ ದ್ರೋಣಾಚಾರ್ಯರ ಸಾರಥ್ಯದಲ್ಲಿ ಯುದ್ಧ ನಡೀತಾ ಇತ್ತು ಏನು ಮಾಡಿದರೂ ಅವ್ರನ್ನ ಹಿಮ್ಮೆಡ್ಲಿಕ್ಕಾಗದೇ ಇದ್ದಾಗ ಕೃಷ್ಣ ಧರ್ಮರಾಯನನ್ನು ಕರೆದು ಹೇಳಿದ ಇವಾಗ ಬೇರೆ ನಮಗೆ ಗತಿ ಇಲ್ಲ ಅಂತ ಏನು ಅಶ್ವತ್ಥಾನು ಸತ್ತ ಅಂತ ಹೇಳು ಅಂತ ಹೇಳಿದ ಕೃಷ್ಣ ಧರ್ಮರಾಜ ಆಗೋದಿಲ್ಲ ಅಂತ ಹೇಳಿದ ಅಲ್ಲ ನೀನೇನು ದ್ರೋಣಾಚಾರ್ಯನಾಗ ಅಶ್ವತ್ಥಾಮನೇ ಸತ್ತ ಅಂತ ಹೇಳಿದ್ದೇನೆ ನಾನು ಕೌರವರ ಕಡೆಯಲ್ಲಿರುವಂಥ ಒಂದು ಆನೆ ಅಶ್ವತ್ಥಾಮ ಅಂತ ಹೆಸರು ಅದು ಸತ್ತೋಗಿದೆ ಅದನ್ನು ಗಟ್ಟಿಯಾಗಿ ಹೇಳು ನೀನು ಅಶ್ವತ್ಥಾಮ ಹತಃ ಕುಂಜರ ಈ ಧರ್ಮರಾಜ ಸುಳ್ಳು ಹೇಳಿದ್ನ ಸುಳ್ಳು ಹೇಳಲಿಲ್ಲ ಅದ್ರ ಉದ್ದೇಶ ದುರುದ್ದೇಶ ಈ ಮಾತನ್ನು ಕೇಳಿದಾಗ ದ್ರೋಣಾಚಾರ್ಯರು ತಕ್ಷಣ ತಮ್ಮ ಶಸ್ತ್ರಾಸ್ತ್ರಗಳನ್ನು ಬಿಸಾಡಿ ಯುದ್ಧದಿಂದ ವಿರಮಿಸಿದರು ಸ್ವಾರಸ್ಯ ನೋಡಿ ತನ್ನ ಮಗ ಚಿರಂಜೀವಿ ಅಂತ ಗೊತ್ತಿತ್ತು ಅವರಿಗೆ ಆದರೂ ಸಹ ಯುದ್ಧದಿಂದ ಹಿಂದೆ ಸೇರಿದರು ಯಾಕೆ ಹೇಳಿದವನು ಧರ್ಮರಾಜ ಧರ್ಮರಾಜ ಸುಳ್ಳು ಹೇಳೋದಿಲ್ಲ ಆ ಇಡೀ ವ್ಯಕ್ತಿತ್ವವೇ ಅವನು ಸತ್ಯವಂತ ಅನ್ನೋದನ್ನು ಬಿಂಬಿಸುವಂತಹದ್ದಿತ್ತಲ್ಲ ಹಾಗಾಗಿ ಏನಾಯಿತು ಕೇಳಿದರೆ ಆ ಧರ್ಮರಾಜನ ಸತ್ಯಸಂಧತೆ ತನ್ನ ಮಗ ಚಿರಂಜೀವಿ ಆಗಿದ್ರೂ ಸಹ ಸಾಯ್ತಾ ಇದ್ದಾನೆ ಅನ್ನೋದನ್ನು ನೆನಪಿಸಿ ಅವರು ಯುದ್ಧ ವಿಮುಕ್ತರಾಗುವ ಹಾಗೆ ಮಾಡಿಬಿಡ್ತೀವಿ ಅಂತ ವೇದವ್ಯಾಸರು ವರ್ಣನೆ ಮಾಡ್ತಾರೆ ಈ ಘಟನೆ ಆದ ಮೇಲೆ ಧರ್ಮರಾಜನ ರಥ ಅಲ್ಲಿಯವರೆಗೆ ಭೂಮಿಯಿಂದ ನಾಲ್ಕು ಅಂಗುಲ ಮೇಲಕ್ಕೆ ಹೋಗ್ತಿತ್ತಂತೆ ಅಂದ್ರೆ ಧರ್ಮರಾಜನ ಚಕ್ರ ಭೂಮಿಗೆ ತಾಗ್ತಾ ಇರಲಿಲ್ವಂತೆ ಧರ್ಮರಾಜ ಈ ಮಾತನ್ನು ಹೇಳಿದ ತಕ್ಷಣ ದಡ್ಡಂತ ನೆಲಕ್ಕೆ ಕುಸಿತಂತೆ ಕುಸಿದಿದ್ದು ಧರ್ಮರಾಜನ ರಥ ಅಲ್ಲ ಅವನ ವ್ಯಕ್ತಿತ್ವ ಇಷ್ಟು ದಿನಗಳ ಕಾಲ ಕಾಪಾಡಿಕೊಂಡು ಬಂದಂತ ಸತ್ಯಸಂಧತೆ ಎನ್ನುವಂತ ದೇನ ಕೇಳಿದ್ರೆ ಸತ್ಯವೇ ಆಗಿದ್ದಿದ್ರು ಸಹ ದುರುದ್ದೇಶದಿಂದ ಕೂಡಿದ್ರಿಂದ ಅದು ಕುಸಿದು ಬಿತ್ತು ಹಾಗಾಗಿ ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನು ಅದು ಸತ್ಯವನ್ನೇ ಹೇಳಿದರೂ ಸಹ ದುರುದ್ದೇಶದಿಂದ ಸತ್ಯವನ್ನು ಹೇಳಬಾರದು ಅದಕ್ಕೋಸ್ಕರ ಸತ್ಯಕ್ಕಿಂತ ದೊಡ್ಡದಾದಂತಹ ಧರ್ಮ ಇಲ್ಲ ಹಾಗಿದ್ರೆ ಕೆಲವು ಸಲ ಸುಳ್ಳು ಹೇಳುವ ಅನಿವಾರ್ಯ ಪರಿಸ್ಥಿತಿ ಬಂದರೆ ಎರಡು ಸಂದರ್ಭದಲ್ಲಿ ಹೇಳಬೋದು ಅಂತ ಶಾಸ್ತ್ರ ಹೇಳಿದೆ ಒಂದು ತಮಾಷೆಗೋಸ್ಕರ ಅದರ ಅದು ಸೀರಿಯಸ್ ಅರ್ಥ ಮಾಡ್ಕೊಳ್ಬೇಕು ಫಲ ಅದರ ಪರಿಣಾಮ ಏನು ಅನ್ನೋದನ್ನು ನೋಡ್ಕೊಂಡು ಹೇಳಬೇಕು ಅಷ್ಟೇ ಮತ್ತು ಇನ್ನೊಂದು ಏನು ಕೇಳಿದರೆ ಆತ್ಮರಕ್ಷಣೆಗೋಸ್ಕರ ಹೇಳಬಹುದು ಇದು ಮಹಾಭಾರತ ಕೊಡುವಂಥದ್ದು ಭಾಗವತ ಹೇಳುವಂಥದ್ದು ಇನ್ನು ಬೇರೆ ಕಡೆಗೆ ಒಂದು ಐದಾರು ಸ್ಥಳ ಹೇಳಿದ್ದಾರೆ ಅದು ನಮಗೆ ಸದ್ಯಕ್ಕೆ ಅಪ್ರಸ್ತುತ ಹೀಗೆ ಆತ್ಮರಕ್ಷಣೆಗಾಗಿಯೂ ಸಹ ಸುಳ್ಳನ್ನು ಹೇಳಬಹುದು ಒಟ್ಟಾರೆ ತಾತ್ಪರ್ಯ ಏನು ಕೇಳಿದರೆ ಹಿಂಸೆ ಮಾಡಿದ್ರಿಂದ ಅದು ಸಾಮಾಜಿಕವಾಗಿ ಮತ್ತು ವೈಯಕ್ತಿಕ ನೆಲೆಯಲ್ಲಿ ಏನು ಪರಿಣಾಮ ಬೀರುತ್ತದೆ ಅನ್ನೋದನ್ನು ವಿಚಾರ ಮಾಡು ಅಸತ್ಯ ಹೇಳಿದ್ರಿಂದ ಸಾಮಾಜಿಕವಾಗಿ ಮತ್ತು ನಿನ್ನ ವೈಯಕ್ತಿಕವಾದಂಥ ಮನಸ್ಸಿಗೆ ಏನು ಹಾನಿಯಾಗ್ತದೆ ಅನ್ನೋದನ್ನು ವಿಚಾರ ಮಾಡು ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ಸತ್ಯ ನುಡಿಯುವುದು ಅಹಿಂಸಾವ್ರತವನ್ನು ಕೈಗೊಳ್ಳುವುದು ಅಧ್ಯಾತ್ಮ ದಾರಿಯಲ್ಲಿ ಅದು ಮನಸ್ಸನ್ನು ಶುದ್ಧ ಮಾಡಂದ ಅದು ಸಾಧನೆಯಾಗಿ ಬದಲಾವಣೆ ಆಗ್ತದೆ ಅಷ್ಟಾದ ಮೇಲೆ ಮುಂದಿನ ಮಾತು ಅಹಿಂಸಾ ಸತ್ಯಂ ಅಸ್ತೇಯಂ ಅಂತ ಅಸ್ತೇಯಂ ಅಂದರೆ ಕದಿಯದೇ ಇರುವುದು ಅಂತ ಸ್ಥೇಯ ಅಂದರೆ ಕಳ್ಳತನ ಅಸ್ಥೇಯ ಅಂದರೆ ಕಳ್ಳತನ ಮಾಡದೇ ಇರುವುದು ನಮಗೆ ಏನಾಗಿದೆ ಕೇಳಿದರೆ ಇವತ್ತು ಬಹಳಷ್ಟು ಜನರಿಗೆ ಈ ಕಳ್ಳತನ ಅನ್ನೋದಕ್ಕೆ ಒಂದು ವಸ್ತುವನ್ನು ಎತ್ಕೊಂಡ್ರೆ ಮಾತ್ರ ಕಳ್ಳತನ ಅಂತ ಅಂದ್ಕೊಂಬಿಟ್ಟಿದ್ದಾರೆ ಹಾಗಲ್ಲ ಉದಾಹರಣೆಗೆ ಒಬ್ಬ ಫ್ಯಾಕ್ಟ್ರಿಯ ಮಾಲೀಕ ತನ್ನ ಕೆಲಸಗಾರರು ತಿಂಗಳಕ್ಕೆ ಸರಿಯಾಗಿ ಸಂಬಳ ಕೊಡದೇ ಇದ್ದರೆ ಅದೂ ಸಹ ಕಳ್ಳತನವೇ ಆ ಫ್ಯಾಕ್ಟ್ರಿ ವರ್ಕರ್ಸು ತಮಗೆ ಕೊಟ್ಟಂತಹ ಸಮಯ ಏನಿದೆಯಲ್ಲ ಅಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ ಒಂದು ಅರ್ಧ ಗಂಟೆ ಕಾಪಿಗೆ ಹೋಗಿ ಬರ್ತೇನೆ ಅಂಥೇಳಿ ಒಂದು ಎರಡು ಮೂರು ತಾಸು ಹೊರಗಡೆ ಓಡಾಡ್ಕೊಂಡು ಬಂದರೆ ಅದು ಸಹ ಕಳ್ಳತನವೇ ಕಳ್ಳತನಕ್ಕೆ ಹತ್ತಾರು ಮುಖಗಳು ತರಗತಿಯಲ್ಲೇ ನಿಂತು ನಲವತ್ತೈದು ನಿಮಿಷ ಪಾಠ ಮಾಡಬೇಕ ಮೇಷ್ಟ್ರು ಪ್ರಾಮಾಣಿಕವಾಗಿ ಪಾಠ ಮಾಡದೇ ಇದ್ದರೆ ಅದು ಸಹ ಕಳ್ಳತನವೇ ಕಳ್ಳತನ ಒಂದು ಎರಡು ಮುಖದಿಂದ ಅಲ್ಲ ಅದು ವಿಶ್ವತೋ ಮುಖವಾದಂಥದ್ದು ಹಾಗಾಗಿ ಆ ಭಗವಂತ ನೋಡಿ ನಮ್ಮನ್ನು ಸೃಷ್ಟಿ ಮಾಡೋಕ್ಕಿಂತ ಮೊದಲೇ ಪಂಚಭೂತಗಳನ್ನು ಸೃಷ್ಟಿ ಮಾಡಿ ಲಿಟ್ಟ ಯಾಕೆ ಹುಟ್ಟಿದ ತಕ್ಷಣ ನಮಗೆ ಬೇಕು ಅಂತ ಹಾಗಾಗಿ ಆ ಪಂಚಭೂತಗಳನ್ನು ಸೃಷ್ಟಿ ಮಾಡಿ ನಾವು ಬಂದ ತಕ್ಷಣ ಅನುಕೂಲ ಮಾಡಿಕೊಟ್ಟಂತಹ ಭಗವಂತ ಏನು ಮಾಡಿದ ಮತ್ತೆ ಹಾಗೇನೆ ಕರು ಹುಟ್ಟೋಕಿಂದು ಮೊದಲೇ ಆಕಳ ಕೆಚ್ಚಿನಲ್ಲಿ ಹಾಲನ್ನಿಟ್ಟ ಇಂತಹ ದಯಾಮಯಿ ಹಾಗಾಗಿ ದೇವರು ಪ್ರಾಣಿಗಳು ಹುಟ್ಟುವುದಕ್ಕಿಂತ ಮುಂಚೆನೇ ಇಂಥ ವ್ಯವಸ್ಥೆ ಮಾಡಿದ್ದಾನೆ ಹಾಗೆ ನಮಗೆ ಈ ಪಂಚಭೂತಗಳನ್ನು ಕೊಟ್ಟಿದ್ದಾನೆ ನಾವು ಈ ನೆಲವನ್ನೇ ಕದಿಯೋದು ಬೆಂಗಳೂರಿಂದ ಅವರವ್ರ ಊರಿಗೆ ಹೋಗ್ಬೇಕಿದ್ರೆ ಅಕ್ಕಪಕ್ಕ ಇರೋ ಎಲ್ಲ ನೆಲ ಅವರಿದ್ದೆ ಎಲ್ಲಿಂದ ಎಲ್ಲಿವರಿಗೆ ಲೆಕ್ಕ ನೀವು ಹಾಕೊಳ್ಳಿ ನಂಗೆ ಗೊತ್ತಿಲ್ಲ ಇದೆಲ್ಲ ಎಲ್ಲಿ ಸೇರಬೇಕು ಹೌದು ತಾನೆ ಹಾಗಾಗಿ ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನಿಗೆ ಈ ಇದೆಲ್ಲವು ಸಹ ಕಳ್ಳತನ ಸ್ಥೇಯ ಎನ್ನುವಂಥದ್ದು ಸಲ್ಲ ಯಾಕೆಂದ್ರೆ ಸಸ್ತೇನಃ ಅಂತ ಉಪನಿಷತ್ ಹೇಳುತ್ತೆ ಈ ರೀತಿಯಾದ ಕಳ್ಳತನ ಮಾಡುವವನಿಗೆ ತನಗೆ ತಾನೇ ಕಳ್ಳತನ ಮಾಡ್ಕೊಳ್ತಾ ಇರುವಂತಹ ಒಳಬಗೆಯಲ್ಲಿ ಬಗೆಯಲ್ಲಿ ಅರಿವಿಗೆ ಬರದೇ ಅವನು ದೊಡ್ಡ ಕಳ್ಳತನ ಮಾಡ್ತಾನೆ ಯಾಕೆಂದ್ರೆ ಆತ್ಮಸ್ವರೂಪವನ್ನು ಅರಿಯುವ ಅವಕಾಶ ಇದ್ದಿದ್ದು ಮಾನವ ಜನ್ಮದಲ್ಲಿ ಮಾತ್ರ ಪ್ರಾಣಿಗಳು ಪಾಪ ಕರ್ಮದ ಫಲವಾಗಿ ಜನ್ಮ ಎತ್ತುತ್ತವೆ ಅವಳಿಗೆ ಆತ್ಮಚಿಂತನೆ ಮಾಡುವಂಥ ಅವಕಾಶ ಇಲ್ಲ ತುಂಬ ಉತ್ತಮವಾದ ಕರ್ಮ ಮಾಡಿದವರು ದೇವತೆಗಳಾಗ್ತಾರೆ ಅವರು ಮಾಡಿದ್ದನ್ನು ಅನುಭವಿಸ್ತಾರೆ ಹೊಸದಾಗಿ ಏನು ಕಳಿಸಲ್ಲ ಮಾನುಷ ಜನ್ಮ ಮಾತ್ರ ಪುಣ್ಯ ಪಾಪಗಳ ಸಮ್ಮಿಶ್ರಣ ಈ ಪುಣ್ಯ ಪಾಪಗಳ ಸಮ್ಮಿಶ್ರಣದಲ್ಲಿಯೇ ಆತ್ಮವಿಚಾರ ಮಾಡುವ ಅವಕಾಶ ನೀನು ಕಳ್ಳತನಕ್ಕೆ ಕೈ ಹಾಕಿದರೆ ನೀನು ಹೊರಗಡೆ ಕದೀತೀಯೋ ಬಿಡ್ತೀಯೋ ಜೀರ್ಣ ಮಾಡ್ಕೊಳ್ತೀಯೋ ನಿನ್ನ ಸಾಮರ್ಥ್ಯದ ಮೇಲೆ ಹೋಗುತ್ತೆ ಆದರೆ ಒಳ ಬಗೆಯಲ್ಲಿ ಆತ್ಮ ವಿಸ್ಮೃತಿ ರೂಪವಾದಂತಹ ಕಳ್ಳತನವನ್ನಂತೂ ಸಹ ನೀನು ಮಾಡ್ತೀಯೇ ಅದಕ್ಕೋಸ್ಕರ ಈ ಕಳ್ಳತನವನ್ನು ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನು ಬಿಡಬೇಕು ಇದು ಅಸ್ತೇಯ ಮತ್ತು ಇಲ್ಲಿಗೆ ಮೂರು ಮಜಲಾಯಿತು ಮುಂದಿನ ಮಾತು ಹೇಳ್ತಾನೆ ಕಪಿಲ ವಾಸುದೇವ ಅಷ್ಟಾಂಗ ಯೋಧರಲ್ಲಿ ಇದು ಮೂರಾಯಿತು ಮುಂದೆ ಸಂದರ್ಭ ಬಂದು ನೋಡೋಣ ಯಾಕೆ ನಾನು ಈ ಕ್ರಮವನ್ನೇ ಕಪಿಲ ವಾಸುದೇವ ತಾಯಿಗೆ ಹೇಳಿದ ಕ್ರಮದಲ್ಲೇ ಹೇಳ್ಕೊಂಡು ಹೋಗಿಬಿಡ್ತೇನೆ ಆಮೇಲೆ ಕೊನೆಗೆ ಅದನ್ನು ಸೇರಿಸಿ ಉಪಸಂಹಾರವನ್ನು ನೋಡೋಣ ಮುಂದಿನದು ಅಹಿಂಸಾ ಸತ್ಯಂ ಅಸ್ತ್ಯೇಯಂ ಯಾವದರ್ಥ ಪರಿಗ್ರಹ ಯಾವತ್ ಅಂದರೆ ಎಷ್ಟು ಬೇಕೋ ಬದುಕೋದಕ್ಕೆ ಅಷ್ಟು ಅರ್ಥ ಪರಿಗ್ರಹ ಮಾಡು ಅರ್ಥ ಅಂದರೆ ದುಡ್ಡು ನಿನ್ನ ಬದುಕಿಗೆ ಮಿಕ್ಕಿದ್ದನ್ನು ನೀನು ಗಳಿಸಿದರೆ ಸಸ್ತೇನ ಅವನು ಕಳ್ಳ ಅಂತ ಹೇಳುತ್ತೆ ಶಾಸ್ತ್ರ ಯಾಕೆ ಅಂತಂದರೆ ದುಡ್ಡಿಗೆ ಮೂರು ಮುಖ ದಾನಂ ಭೋಗ ನಾಶ ನೀನು ಪ್ರಾಮಾಣಿಕವಾಗಿ ದುಡಿ ಗಳಿಸು ಕುರುವನ್ನೇ ವೇಹ ಕರ್ಮಾಣಿಜಿ ವಿಷಯ ಅದಕ್ಕೆ ಏನು ಬರುತ್ತೋ ಅದನ್ನು ಗಳಿಸಿ ಆದಮೇಲೆ ನಿನಗೆ ಎಷ್ಟು ಬೇಕೋ ಅಷ್ಟನ್ನು ಎಂಜಾಯ್ ಮಾಡು ಬೇಡ ಅಂತ ಹೇಳೋದಿಲ್ಲ ಯಾಕೆಂದರೆ ನೀನು ಗಳಿಸಿದ ದುಡ್ಡನ್ನು ನೀನು ಉಪಭೋಗಿಸುವುದಕ್ಕೆ ನಿನಗೆ ಅವಕಾಶ ಇದೆ ಅದು ನಿನ್ನ ಹಕ್ಕು ಕೂಡ ಮೇಲೆ ಮಿಕ್ಕಿದ್ದನ್ನು ನನ್ನ ಮುಂದಿನ ಇಪ್ಪತ್ತೊಂದು ತಲೆಮಾರಿನವರಿಗೆ ಅಂತ ಕೂಡಿಡ್ಲಿಕ್ಕೆ ಹೋಗಬೇಡ ನೀನು ಹಾಗೆ ಮಾಡಿಟ್ರೆ ಅರ್ಥ ಏನು ನಿನ್ನ ಮುಂದಿನ ತಲೆಮಾರಿನವರು ದುಡಿಯದೇ ತಿನ್ನಬೇಕು ಅಂತ ಹೇಳ್ದಂಗಲ್ವಾ ಈ ಸೂಕ್ಷ್ಮ ನಾವು ಗಮನಿಸುವುದೇ ಇಲ್ಲ ನೋಡಿ ಅಂತ ಅದಕ್ಕೋಸ್ಕರ ಏನು ಏನ್ ಹೇಳಿದರೆ ನಿನ್ನ ಈ ಜೀವನದ ಗಳಿಕೆ ಏನುಂಟಲ್ಲ ಅದನ್ನು ನೀನು ಇಲ್ಲಿ ನೆಕ್ಸ್ಟ್ ಸ್ಟೆಪ್ ದಾನಂ ಅದೇ ದಾನ ಮಾಡ್ಬಿಡು ಎಷ್ಟಿದೆಯೋ ಅಂತ ಅದರೊಳಗೂ ಸಹ ಶಾಸ್ತ್ರ ಹೇಳುತ್ತೆ ಅದನ್ನು ನಿನ್ನ ಆದಾಯವನ್ನು ಐದು ವಿಭಾಗ ಮಾಡು ಒಂದನ್ನು ಇಟ್ಕೋ ಮತ್ತ ಇನ್ನೊಂದನ್ನು ಮುಂದಿನ ಅಭಿವೃದ್ಧಿಗೆ ಬಳಸು ಆಮೇಲೆ ಮಿಕ್ಕಿದ್ದನ್ನು ದಾನ ಮಾಡಿಕೊಡು ಹೀಗೆ ಅಂತ ದಾನ ಅಂದರೆ ಏನು ಸ್ವಸ್ವತ್ವ ನಿವೃತ್ತಿ ಪೂರಕ ಪರಸ್ವತ್ವ ಆರೋಪಣ ಈ ಕ್ಷಣದಿಂದ ಇದು ನಂದಲ್ಲ ನಿಮ್ಮದು ಅಂತ ಹೇಳಿ ಆ ದುಡ್ಡು ದಾನ ಮಾಡುವ ಬುದ್ಧಿ ಬಂದಾಗ ಅಕಸ್ಮಾತ್ತಾಗಿ ನೀನು ಕೊಡುವ ವಸ್ತು ನಿನ್ನ ಎಡಗೈಯಲ್ಲಿದ್ದರೆ ಬಲಗೈಗೆ ತಂದು ಕೊಡಬೇಕು ಅಂತಲೂ ವಿಚಾರ ಮಾಡಬೇಡ ಹಾಗೆ ಕೊಟ್ಬಿಡು ಯಾಕೆ ಅಂತ ಕೇಳಿದ್ರೆ ಎಡಗೈಯಲ್ಲಿದ್ದಾಗ ಕೊಡುವ ಬುದ್ಧಿ ಬಂದದ್ದು ಅದು ಬಲಗೈಗೆ ಬರೋಷ್ಟೊತ್ತಿಗೆ ಬೇಡ ಅಂತ ಆಲೋಚನೆ ಬಂದುಬಿಟ್ರೆ ಅದು ನಿನಗೆ ಹಾನಿ ಮತ್ತೆ ಪುನಃ ಯಾಕೆಂದ್ರೆ ಇಲ್ಲಿದ್ದಾಗ ಕೊಡುವ ಬುದ್ಧಿ ಇತ್ತಲ್ಲ ಇಲ್ಲಿ ಬರೋಷ್ಟೊತ್ತಿಗೆ ಕೊಡುವ ಬುದ್ಧಿ ಬಂದಾಗಲೇ ಕೊಟ್ಟೆ ಅಂತ ಅರ್ಥ ಇಲ್ಲಿ ಬರೋಷ್ಟೊತ್ತಿಗೆ ಬೇಡ ಅಂತಂದ್ರೆ ದತ್ತ ಅಪಹಾರ ದೋಷ ಕೊಟ್ಟಿದ್ದನ್ನ ಕಿತ್ಕೊಂಡು ಪಾಪ ಅಂತ ಅದಕ್ಕೋಸ್ಕರ ದಾನಕ್ಕೆ ಮಾತ್ರ ಆ ಕ್ಷಣದಲ್ಲಿ ಬುದ್ಧಿ ಬಂದರೂ ಅಲ್ಲೇ ಕೊಟ್ಬಿಡು ಹೀಗೆ ಅಂತ ಹಾಗಾಗಿ ಒಂದು ಭೋಗ ಎರಡನೇದು ದಾನ ಇದು ಎರಡೂ ಮಾಡಲಿಲ್ಲ ಅಂತ ಇಟ್ಕೋ ಏನ ಅಂತ ಕೇಳಿದ್ರೆ ನಾಶ ಅದು ಗೆದ್ಲು ಹಿಡಿದು ಬಿಡುತ್ತೆ ಗೆದ್ಲು ಯಾವ್ಯಾವುದೋ ರೀತಿಯಲ್ಲಿ ಇರಬಹುದು ಒಂದು ಅದು ಬ್ಯಾಂಕಲ್ಲಿ ಇದ್ದಂತೆಯೇ ನೀನು ಅದನ್ನು ತಗೊಳಿದೇನೆ ಬ್ಯಾಂಕಿಂದೆ ಆಗಬಹುದು ಅಥವಾ ಅವರು ಬೇರೆ ಕಣ್ಣು ಹಾಕಬಹುದು ಯಾರೋ ಮೇಲಿನವ್ರು ಲ್ವಾ ಅದ್ರ ಜೊತೆಗೆ ನಿನ್ನ ಮನೆಯಲ್ಲೇ ಕಳ್ಳರು ಹುಟ್ಟಬೋದು ಆ ಕಳ್ಳರು ಎಲ್ಲಿ ಬೇಕಾದ್ರೂ ಹುಟ್ಟಬೋದಲ್ವಾ ಹೀಗೆ ಅಂತ ಹಾಗಾಗಿ ನಾಶ ಹಾಗಾಗಿ ದಾನಂ ಭೋಗ ನಾಶ ತಿಸ್ತ್ರ ಗತಯೋ ವಿತ್ತಸ್ಯ ಯೋ ನ ದಾತಿ ನ ತಸ್ಯ ತೃತೀಯ ಗತಿರ್ಭವತಿ ಒಬ್ಬ ಮನುಷ್ಯ ತಾನು ದುಡ್ಡನ್ನು ಗಳಿಸಿಟ್ಟ ಅಂತ ಇಟ್ಕೊಳ್ಳಿ ತನ್ನ ಬದುಕು ಮುಗಿತಾ ಇದೆ ಆಗ ಅಯ್ಯೋ ನಾನು ಇಷ್ಟೆಲ್ಲ ಗಳಿಸ್ದೆ ಆದರೆ ಇಷ್ಟನ್ನು ನಾನು ದಾನೂ ಮಾಡಲಿಲ್ಲ ನಾನು ಆಗಲಿಲ್ಲ ಇಷ್ಟು ದುಡ್ಡು ಹಾಗೆ ಮಿಕ್ಕೋಯ್ತಲ್ಲ ಅಂದ್ಕೊಳ್ತಾ ಇದ್ದಾಗಲೇ ಸಾವು ಬಂದರೆ ಅನಿಸ್ತದೆ ಅಯ್ಯೋ ನಾನು ಇದಕ್ಕೋಸ್ಕರ ಯಾಕೆ ಇಷ್ಟು ಪ್ರಯತ್ನ ಪಟ್ಟೆ ನನ್ನ ಬದುಕನ್ನು ನಾನು ವ್ಯರ್ಥ ಮಾಡಿಕೊಂಡೆ ಅಂತ ಆ ಕ್ಷಣದಲ್ಲಿ ಅನಿಸಿದರೆ ಅದಕ್ಕಿಂತ ದೊಡ್ಡ ನೋವು ಇನ್ನೇನಾದ್ರು ಉಂಟನ್ರಿ ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ ಯಾವ್ದು ಅರ್ಥ ಪರಿಗ್ರಹ ಎಷ್ಟು ಬೇಕೋ ಅಷ್ಟೇ ಅದಕ್ಕಿಂತ ಜಾಸ್ತಿ ಹೇಳ್ತೀನಿ ನೋಡಿ ಯಾಕೆ ಕೇಳಿದರೆ ನೀನು ಅನಗತ್ಯಕ್ಕಿಂತ ಅವಶ್ಯಕತೆಗಿಂತ ಹೆಚ್ಚು ಗಳಿಸುವುದು ಅಂದರೆ ಇನ್ನೊಬ್ಬರ ಹೊಟ್ಟೆಗೆ ಹೊಡೆಯುವುದು ಅಂತಲೇ ಅರ್ಥ ಶಾಸ್ತ್ರದ ಪ್ರಕಾರ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸ್ವೀಕಾರ ಮಾಡು ಅಷ್ಟನ್ನು ಮಾತ್ರ ಗಳಿಸು ಅದಾದ ಮೇಲೆ ಮುಂದಕ್ಕೆ ಹೋಗೋಣ ಮುಂದಿನದು ಇಲ್ಲಿಗೆ ಹನ್ನೆರಡು ಮಜಲಾಯಿತು ಯಾವುದರ್ಥ ಪರಿಗ್ರಹ ಮುಂದಿನದು ಬ್ರಹ್ಮಚರ್ಯಂ ಬ್ರಹ್ಮಚರ್ಯ ಬ್ರಹ್ಮಚರ್ಯ ಅಂದರೆ ಬ್ರಹ್ಮ ಅಂದರೆ ಅತ್ಯಂತ ದೊಡ್ಡದಾದ ವಸ್ತು ಅದಕ್ಕೋಸ್ಕರ ಚರ್ಯ ಅಂದರೆ ಆಚರಿಸುವಂಥದ್ದು ಅಂದರೆ ಈ ಜನ್ಮದಲ್ಲಿಯೇ ಸಾಧ್ಯವಾದಷ್ಟು ಅದರ ಸಾಧನೆಯನ್ನು ಹೆಚ್ಚೆಚ್ಚೆಚ್ಚು ತೀವ್ರವಾಗಿಗೊಳಿಸುವಂಥದ್ದು ಸಾಮಾನ್ಯವಾಗಿ ನಮ್ಮಲ್ಲಿ ಏನುಂಟು ಕೇಳಿದರೆ ಮದುವೆ ಆಗದೇ ಇರುವಿಕೆಯೇ ಬ್ರಹ್ಮಚರ್ಯ ಆಗದೆ ಇರುವವನೇ ಬ್ರಹ್ಮಚಾರಿ ಅಂತ ಇದು ಎರಡು ಪೂರ್ತಿ ಸುಳ್ಳು ಮದುವೆ ಆಗದೆ ಇದ್ದವರು ಎಲ್ಲರೂ ಸಹ ನೂರಕ್ಕೆ ನೂರು ಬ್ರಹ್ಮಚಾರಿಗಳು ಅಂತ ಹೇಳೋಕ್ಕಾಗಲ್ಲ ಇರ್ಬೋದು ಅದಕ್ಕೋಸ್ಕರ ನಮ್ಮವ್ರು ಏನು ಮಾಡೋದಕ್ಕೆ ಕೇಳಿದರೆ ಬ್ರಹ್ಮಚರ್ಯ ಅನ್ನೋದಕ್ಕೆ ಅಂತತೋಗತ್ವ ಅರ್ಥ ಮಾಡಿದ್ದು ಇಂದ್ರಿಯ ನಿಗ್ರಹ ಅಂತ ತಾತ್ಪರ್ಯವನ್ನ ಹೇಳಿದರು ಇಂದ್ರಿಯಗಳನ್ನು ನಿಗ್ರಹಿಸು ಯಾಕೆ ಕೇಳಿದರೆ ಈ ಇಂದ್ರಿಯ ನಿಗ್ರಹವೇ ವಾಸ್ತವಿಕವಾಗಿ ಬ್ರಹ್ಮಚರ್ಯ ಉನ್ನತಿಯನ್ನು ಸಾಧಿಸಬೇಕು ಅಂತ ಬಯಸುವವನು ಬದುಕಿನಲ್ಲಿ ಇಂದ್ರಿಯಗಳನ್ನು ಅಷ್ಟೋ ಇಷ್ಟೋ ನಿಗ್ರಹಿಸಲೇಬೇಕು ಇಂದ್ರಿಯಗಳನ್ನು ಬೇಕಾ ಬಿಟ್ಟು ಬಿಟ್ಕೊಂಡು ಉನ್ನತಿಯನ್ನು ಸಾಧಿಸ್ತೇನೆ ಅಂದರೆ ಅದು ಆಗೋದಿಲ್ಲ ಅಂತ ಹಾಗಿದ್ರೆ ಉನ್ನತಿ ಯಾವುದು ಅಂತಂದರೆ ಶಾಸ್ತ್ರ ಹೇಳುವ ಪ್ರಕಾರ ಒಂದು ನೈತಿಕವಾದ ಉನ್ನತಿ ಇನ್ನೊಂದು ಆಧ್ಯಾತ್ಮಿಕವಾದಂಥ ಉನ್ನತಿ ಇದು ಎರಡೇ ನಿಜವಾದಂಥ ಉನ್ನತಿ ಇಂತಹ ಉನ್ನತಿಯನ್ನ ಸಾಧಿಸಲಿಕ್ಕೆ ಹೊರಟವನು ಬ್ರಹ್ಮಚರ್ಯ ಪಾಲನೆಯನ್ನ ಮಿನಿಮಮ್ ಪಾಲಿಸಲೇಬೇಕು ಯಾಕೆ ಅಂದರೆ ಈ ಇಂದ್ರಿಯಗಳ ಸ್ವಭಾವ ಹೇಗಿರುತ್ತೆ ಕೇಳಿದರೆ ತಾತ್ಕಾಲಿಕವಾದಂಥ ಸುಖವನ್ನು ಹುಡುಕೊಂಡು ಹೋಗೋದೇ ಈ ಪಂಚೇಂದ್ರಿಯಗಳ ಜಾಯಮಾನ ತಕ್ಷಣಕ್ಕೆ ಏನು ಸಿಗುತ್ತೋ ಅದನ್ನು ಬೆನ್ನತ್ತಿ ಹೋಗೋದು ಹೇಗೆ ಅಂತ ಮುಂದಿನದ ಬಗ್ಗೆ ವಿಚಾರ ಮಾಡೋದಿಲ್ಲ ಆಗೇನಾಗುತ್ತೆ ಕೇಳಿದರೆ ಈ ಇಂದ್ರಿಯಗಳು ಹೀಗೆ ಅಂದ್ಕೊಂಡು ಹೆಜ್ಜೆ ಇಡುವುದನ್ನು ಮುಂದಕ್ಕೆ ಹೋಗೋದನ್ನು ಮನಸ್ಸು ಸಹ ಅದನ್ನು ಒಪ್ಕೊಂಡು ಬಿಡುತ್ತೆ ಮೊದಮೊದಲು ಆಮೇಲೆ ಆಮೇಲೆ ಮನಸ್ಸಿಗೆ ಓಹೋ ಇದು ಎಲ್ಲ ವ್ಯತ್ಯಾಸ ಆಗ್ತದೆ ಅಂತ ಗೊತ್ತಾದ್ರೂ ಸಹ ತನ್ನ ತಪ್ಪಿನಿಂದ ಹಿಂದಕ್ಕೆ ಬರೋದಕ್ಕೆ ಮನಸ್ಸಿಗೂ ಸಹ ಆಗೋದಿಲ್ಲ ಆವಾಗ ಏನಾಗುತ್ತೆ ಕೇಳಿದರೆ ಇದೇ ಹಿತ ಅಂತೇಳಿ ಇಷ್ಟ ಇಲ್ಲದ ಮನಸ್ಸಿನಿಂದ ಇಂದ್ರಿಯಗಳು ಮಾಡಿದ್ದನ್ನೇ ಮನಸ್ಸು ಒಪ್ಕೊಳ್ಬೇಕಾಗತ್ತೆ ಅದು ಅಯ್ಯೋ ನಾನೇ ಮಾಡಿದ್ದು ಅಂತ ಅಂದ್ಕೊಳ್ತಾ ಇರುತ್ತೆ ಆದರೆ ಅನಿವಾರ್ಯವಾಗಿ ಅದನ್ನು ಅನುಭವಿಸ್ತಾ ಇರುತ್ತೆ ಆಮೇಲೆ ಆಮೇಲೆ ಅದೇ ಹಿತ ಒಂದು ಹೇಳ್ತಾರಲ್ಲ ಆ ತೀರಾ ಕೆಳಮಟ್ಟದ ಇಂದ್ರಿಯಗಳನ್ನು ಹರಿಬಿಡುವಿಕೆ ಅಭ್ಯಾಸ ಆಗಿಬಿಟ್ರೆ ನಿಗ್ರಹ ಎನ್ನುವುದು ಬಹಳ ಹಿಂಸೆ ಆವಾಗ ಒಬ್ಬಾಕೆ ಹೆಂಗಸು ಜಾಜಿ ಹೂವನ್ನು ಮಾರಾಟ ಮಾಡ್ತಿದ್ಲಂತೆ ಇನ್ನೊಬ್ಬಾಕೆ ಒಣ ಮೀನನ್ನು ಮಾರಾಟ ಮಾಡ್ತಿದ್ಲಂತೆ ಆ ಒಣ ಮೀನನ್ನು ಮಾರಾಟ ಮಾಡುವ ಹೆಂಗಸಿಗೆ ಅಕಸ್ಮಾತ್ ಆಗಿ ಅದೊಂದು ಸಲ ಜಾಜಿ ಹೂವನ್ನು ಮಾರಾಟ ಮಾಡುವ ಹೆಂಗಸನ ಮನೆಯಲ್ಲಿ ತಂಗುವ ಪರಿಸ್ಥಿತಿ ಬಂದ್ಬಿಡ್ತು ಅವಳಿಗಾದಂಥ ಕಷ್ಟ ಹೇಳತೀರದು ಯಾಕೆ ಆ ವಾಸನೆಯನ್ನು ಅನುಭವಿಸಿ ಅಭ್ಯಾಸ ಆದ ಅವಳಿಗೆ ಅದು ಸುಗಂಧ ಇದು ದುರ್ಗಂಧ ಹಾಗಾಗಿ ಇಂದ್ರಿಯಗಳನ್ನು ಅಷ್ಟಾಗಿ ಹರಿಬಿಡ್ತಾ ಹರಿಬಿಡ್ತಾ ಹೋದಾಗ ಏನಾಗುತ್ತೆ ಕೇಳಿದರೆ ಮನಸ್ಸು ಅದನ್ನೇ ಒಗ್ಗಿಕೊಂಡು ಬಿಡುತ್ತೆ ಹಾಗಾಗಿ ಏನಾಗುತ್ತೆ ಅಂದರೆ ಅದು ನಮ್ಮನ್ನು ಆಮುಖವಾಗಿ ಎಳಿತಾ ಹೋಗುತ್ತೆ ಮನಸ್ಸು ಅದಕ್ಕೆ ಸೈ ಸೈ ಅಂತ ಹೇಳ್ತಾ ಇರುತ್ತೆ ಕಠೋಪನಿಷತ್ತು ಬಹಳ ಸುಂದರವಾಗಿ ಹೇಳುತ್ತೆ ಇದನ್ನು ಇಂದ್ರಿಯಾಣಿ ಹಯಾನಾಹು ವಿಷಯ ಹಂಸ್ತೇಶಗೋಚರಾನ್ ಆತ್ಮೇ ಆತ್ಮೇಂದ್ರಿಯ ಮನೋಯುಕ್ತ ಭೋಕ್ತೇತ್ಯಾಹುರುಮನೀಷಿಣ ಅಂತ ಏನು ಕೇಳಿದರೆ ಇನ್ನು ಸುದೀರ್ಘವಾಗಿ ಹೇಳುತ್ತೆ ಸಂಕ್ಷೇಪವಾಗಿ ಮಂತ್ರ ಹೇಳೋದನ್ನು ವಿಸ್ತರಿಸಿಬಿಡ್ತೇನೆ ಈ ಇಂದ್ರಿಯಗಳಿದ್ದಾವಲ್ಲ ಪಂಚೇಂದ್ರಿಯಗಳು ಇವು ಐದು ಕುದುರೆಗಳು ಕುದುರೆಗಳನ್ನು ಎಲ್ಲಿ ರೀ ರಥಕ್ಕೆ ಕಟ್ತಾರೆ ಹಾಗಿದ್ರೆ ಈ ರಥ ಯಾವುದು ಕೇಳಿದರೆ ಶರೀರಂ ರಥ ಮಾಹುಹು ಈ ಶರೀರ ಎನ್ನುವಂಥ ರಥಕ್ಕೆ ಐದು ಕುದುರೆಗಳು ಈ ದೇಹ ಎನ್ನುವ ರಥವನ್ನು ಎಳೆಯುವ ಕುದುರೆಗಳು ಇವೆ ಯಾಕೆ ಗೊತ್ತಾ ಕಣ್ಣು ನೋಡಿತು ಮನಸ್ಸು ಪ್ರಚೋದಿಸಿತು ದೇಹ ಅಲ್ಲಿ ಹೋಯಿತು ಹಾಗಿದ್ರೆ ಅಲ್ಲಿಗೆ ಏನಾಯ್ತು ಕಣ್ಣು ಎನ್ನುವಂಥ ಕುದುರೆ ದೇಹ ಎಳೆಯಿತು ಅಲ್ವಾ ಏನೋ ವಾಸನೆ ಹೊಡೀತು ಕರಿತಾ ಇರೋದು ಮೂಗು ಹೇಳಿತು ದೇಹ ಅಲ್ಲಿಗೆ ಹೋಯಿತು ಅದು ಮತ್ತೆ ಈ ದೇಹ ಒಳ್ಕೊಂಡೋದು ಯಾವುದು ಮೂಗು ಎನ್ನುವಂಥ ಕುದುರೆ ಹೀಗೆ ಪಂಚೇಂದ್ರಿಯಗಳು ಕುದುರೆ ದೇಹ ಎನ್ನುವುದು ರಥ ಹಾಗಿದ್ರೆ ರಥಕ್ಕೆ ಒಬ್ಬ ಸಾರಥಿ ಬೇಕಲ್ವಾ ಆ ಕುದುರೆಗಳಿಗೆ ಕಟ್ಟಿದ ಹಗ್ಗ ಸಾರಥಿ ಕಲಿಬೇಕಲ್ವಾ ಹಾಗಿದ್ರೆ ಯಾವುದು ಹಗ್ಗ ಅಂತಂದ್ರೆ ಪ್ರಗ್ರಹ ಮನಸ್ಸು ಎನ್ನುವುದೇ ಒಂದು ಹಗ್ಗ ಇದು ಸಾರಥಿ ಯಾರು ಬುದ್ಧಿಯೇ ಸಾರಥಿ ಬುದ್ಧಿಂತೂ ಸಾರಥಿಂ ವಿದ್ಧಿ ಪ್ರಗ್ರಹ ಮೇವಚ ಆಯ್ತು ಹಾಗೆ ಈ ರಥದಲ್ಲಿ ಕುಳಿತು ಪ್ರಯಾಣ ಯಾರು ಕೇಳಿದ್ರೆ ಜೀವಾತ್ಮನೇ ರಥಿಕ ಜೀವಾತ್ಮನೇ ರಥಿಕ ಬುದ್ಧಿಯೇ ಸಾರಥಿ ಮನಸ್ಸು ಹಗ್ಗ ದೇಹವೇ ರಥ ಇಂದ್ರಿಯಗಳು ಕುದುರೆ ಈ ಚಲಿಸುವ ರಸ್ತೆ ಇಂದ್ರಿಯ ಅರ್ಥಗಳು ವಿಷಯಗಳು ಸ್ವಾರಸ್ಯ ಅಂದರೆ ಈ ಸಾರಥಿ ಏನು ಮಾಡ್ತಾನೆ ಕೇಳಿದರೆ ಕುದುರೆ ಹಗ್ಗ ತುದಿ ಅಲ್ಲಿದೆ ಬುಡ ನನ್ನ ಕೈಲಿದೆ ಏನು ಮಾಡ್ತೇವೆ ಇವು ಅಂತ ಸಾರಥಿ ಅಂದ್ಕೊಳ್ತಾ ಇರ್ತಾನೆ ಆದರೆ ಈ ಕುದುರೆಗಳು ಬಹಳ ಹುಷಾರಾಗಿರ್ತವೆ ತೀರಾ ಮೋರಿಯ ಹತ್ತಿರ ಬರುವವರೆಗೂ ಸಾರಥಿಗೆ ಗೊತ್ತಾಗದೇ ಇರುವಾಗ ರಥವನ್ನೇ ತೆಗೆದುಕೊಂಡು ಹೋಗ್ತವೆ ಆಮೇಲೆ ದಿಢೀರಂತ ಮೋರಿಗೆ ಬೀಳಸ್ಬಿಡ್ತೇವೆ ಗೊತ್ತಾದ ಮೇಲೆ ಏನೂ ಪ್ರಯೋಜನ ಆಗೋದಿಲ್ಲ ಹಾಗಾಗಿ ಇಂದ್ರಿಯಗಳು ಎನ್ನುವಂಥ ಕುದುರೆಗಳು ನಿನ್ನನ್ನು ಬೀಳಿಸೋಕ್ಕಿಂತ ಮೊದಲು ಎಚ್ಚರಗೊಳ್ಳು ನಾವು ನೋಡ್ತೇವೆ ಎಷ್ಟೋ ಜನ ಈ ಇಂದ್ರಿಯಗಳು ಕರ್ಕೊಂಡು ಹೋದಲ್ಲೇ ಹೋಗಿ ಅಧಃಪತನಕ್ಕೆ ಇಳ್ಳಾಗಿದ್ದನ್ನು ನಾವು ನೋಡಿತೇ ಇರ್ತೇವೆ ದಿನ ಬೆಳಗಾದರೆ ಅಷ್ಟೇ ಅಲ್ಲ ನೀನು ಎಲ್ಲಿಯವರಿಗೆ ಇಂದ್ರಿಯಗಳನ್ನು ಗೆಲ್ತೀಯೋ ಅಲ್ಲಿಯವರಿಗೆ ನಿನ್ನ ಸಾಧನೆ ಮುಂದಕ್ಕೆ ಹೋಗುತ್ತೆ ರಾಮಾಯಣದಲ್ಲಿ ರಾವಣ ಸತ್ತು ಹೆಣವಾಗಿ ಬಿದ್ದಾಗ ಸ್ವತಃ ಅವನ ಪತ್ನಿ ಮಂಡೋದರಿ ಬಂದು ಹೇಳ್ತಾಳೆ ಏನು ಹೇಳ್ತಾಳೆ ಕೇಳಿದರೆ ರಾವಣ ನೀನು ಮೊದಲು ಇಂದ್ರಿಯಗಳನ್ನು ಗೆದ್ದೆ ಗೆದ್ದಿದ್ದೆ ಹಾಗಾಗಿ ಲೋಕಾಲೋಕಗಳನ್ನೆಲ್ಲ ಗೆದ್ದೆ ಸೀತೆಯ ಮೇಲೆ ಮನಸ್ಸಿಟ್ಟು ಇಂದ್ರಿಯಗಳನ್ನು ಸಡಿಲಗೊಳಿಸಿದೆ ಹಾಗಾಗಿ ಇಂದು ಹೆಣವಾಗಿ ಬಿದ್ದೆ ರಾಮಾಯಣದಲ್ಲಿ ಮಂಡೋದರಿ ಹೇಳಿದ ಮಾತು ಅಲ್ಲಿಗೆ ಇಂದ್ರಿಯಗಳನ್ನು ಗೆದ್ದವನು ಎಲ್ಲ ಗೆಲ್ಲಬಲ್ಲ ಇಂದ್ರಿಯಗಳನ್ನು ಗೆಲ್ಲಲಾರದೆ ಇರುವವನು ಅವನು ಪತಿತನಾಗ್ತಾನೆ ಅಂತ ಹೀಗೆ ಆ ಮಂಡೋದರಿ ಹೇಳಿದಂಥ ಮಾತು ಅದಕ್ಕಿಂತ ಹೆಚ್ಚಿಗೆ ಕೆಲವು ಪ್ರಾಣಿಗಳು ಒಂದೊಂದೇ ಇಂದ್ರಿಯಗಳಿಗೆ ವಶವಾಗಿ ತಮ್ಮನ್ನು ತಾವು ಹಾಳಿ ಮಾಡಿಕೊಳ್ತವೆ ಹಾಳು ಮಾಡ್ಕೊಳ್ತೇವೆ ಅಂತ ಭಗವತ್ ಪಾದ ಹೇಳ್ತಾರೆ ವಿವೇಕ ಚೂಡಾವಣೆಯಲ್ಲಿ ಕುರಂಗ ಮಾತಂಗ ಪತಂಗ ಮೀನ ಭೃಂಗ ನರ ಪಂಚಭಿ ರಂಚಿತ ಕಿಂ ಕುರಂಗ ಅಂದರೆ ಜಿಂಕೆ ಜಿಂಕೆಯನ್ನು ಹಿಡಿಲಿಕ್ಕೆ ಹೋದವರು ಅಂತ ಕೇಳಿದರೆ ಅದಕ್ಕೆ ಇಂಪಾದಂಥ ಹಾಡನ್ನು ಕೇಳಿಸ್ತಾರಂತೆ ಆ ಹಾಡಿನ ಧ್ವನಿಗೆ ಓಗುಟ್ಟು ಹಾಡಿನ ನಾದ ಬರುವ ಕಡೆಗೆ ಜಿಂಕೆ ಬರುತ್ತೆ ಮುಗ್ಧ ಪ್ರಾಣಿಯದು ತಕ್ಷಣ ಬಲೆಯನ್ನು ಹಾಕಿಬಿಡ್ತಾರೆ ಪ್ರಶ್ನೆ ಇಷ್ಟೇ ಆ ಜಿಂಕೆ ಬಲೆಗೆ ಬಂದು ಬಿದ್ದದ್ದು ಬಲೆಯಿಂದ ಆಗಿ ಅಲ್ಲ ತನ್ನ ಶ್ರೋತ್ರೇಂದ್ರಿಯವನ್ನ ತೃಪ್ತಿಪಡಿಸೋದಕ್ಕೆ ಹೋಗಿದ್ದರಿಂದ ಒಂದು ಇಂದ್ರಿಯ ಅಂದ್ರೆ ಶ್ರೋತ್ರೆ ಅನ್ನ ತೃಪ್ತಿಪಡಿಸೋದಕ್ಕೆ ಹೋಗಿ ಜಿಂಕೆ ಪ್ರಾಣ ಕಳ್ಕೊಳ್ತವು ನೆಕ್ಸ್ಟ್ ಮಾತಂಗ ಮಾತಂಗ ಅಂದ್ರೆ ಮತಂಗಜೋ ಗಜೋ ನಾಗ ಆನೆ ಅಂತ ಅರ್ಥ ಆನೆಯನ್ನ ಹಿಡಿಯೋರು ಏನು ಮಾಡ್ತಾರೆ ಕೇಳಿದ್ರೆ ಆ ಕಾಡಿನ ಕೊಬ್ಬಿದ ಆನೆಯನ್ನ ತಂದು ಕೆಡ್ಡಕ್ಕೆ ಬೀಳಿಸ್ಬೇಕಲ್ಲ ಇವರೇ ಹೋಗಿ ತಗೊಂಡು ಬರಕ್ಕಾಗುತ್ತೆ ಅದನ್ನ ಅದಕ್ಕೋಸ್ಕರ ಮಾಡ್ತಾರೆ ಇವರು ಕೇಳಿದ್ರೆ ಪಳಗಿಸಿದ ಹೆಣ್ಣಾನೆಯನ್ನು ಅದರ ಹತ್ರ ಕಳಿಸ್ತಾರೆ ಈ ಹೆಣ್ಣಾನೆ ಹೋಗಿ ತನ್ನ ಮೈಯನ್ನು ಆ ಆನೆಯ ಮೈಗೆ ಹಾಕಿ ಉಜ್ಜಿದಾಗ ಚರ್ಮ ಸುಖಕ್ಕೆ ಹೋಗುಟ್ಟು ಅಂದ್ರೆ ತೊಗಿಂದ್ರಿಯಿಂದ ತೃಪ್ತಿ ಪಟ್ಟು ಅದು ಹಾಗೆ ಈ ಹೆಣ್ಣಾನೆಗೆ ಮೊದಲೇ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅದೇನು ಮಾಡ್ತಕ್ಕಂದ್ರೆ ಕೆಡ್ಡದ ದಾರಿಯವರಿಗೆ ಹಾಗೇನೆ ಕರ್ಕೊಂಡು ಬರ್ತಾ ಅದನ್ನು ಈ ಕಾಡಿನ ಆನೆ ಅದ್ರ ಹಿಂದೆನೆ ಬರುತ್ತೆ ಯಾಕೆ ಸ್ವಗೀಂದ್ರಿಯ ಚರ್ಮ ಸುಖಕ್ಕೆ ಮನಸ್ಸೋತು ಆ ಕೆಡ್ಡದ ಬಾಗಿಲಿಗೆ ಬಂದಾಗ ಆ ಹೆಣ್ಣಾನೆ ಜಾಡಿಸಿ ಒಂದು ಒದಿಯತ್ತೆ ಅದಕ್ಕೆ ಕೆಡ್ಡಕ್ಕೆ ಬೀಳತ್ತೆ ಮಾತಂಗ ಆನೆ ಇದು ತನ್ನ ಅಂಥ ಬಲಿಷ್ಠವಾದ ಪ್ರಾಣಿ ಬದುಕಿನದ್ದಕ್ಕೂ ಪರಾಧೀನತೆಯಿಂದ ಈ ಇಷ್ಟುದ್ದ ಮನುಷ್ಯ ಹೇಳಿದ ಮಾತನ್ನು ಕೇಳು ಹಾಗೆ ಬದುಕತ್ತೆ ಅಂತಾದರೆ ಯಾವುದಕ್ಕಿಳಾಗಿಂಥ ದುರ್ಬಲ ಪರಿಸ್ಥಿತಿ ಬಂತು ಒಂದು ಇಂದ್ರಿಯ ತೊಗಿಂದ್ರಿಯಕ್ಕೆ ಮನಸ್ಸು ಕುರಂಗ ಮಾತಂಗ ಆಮೇಲೆ ಮುಂದಿನದು ಪತಂಗ ಪತಂಗ ಅಂದರೆ ದೀಪದ ಹುಳು ಆ ದೀಪದ ಹುಳು ದೀಪವನ್ನು ನೋಡಿ ಇದೊಂದು ಸುಂದರವಾದ ಹಣ್ಣು ಅಂತ ಹೇಳುತ್ತ ಅಂದ್ಕೊಂಡು ಅದ್ರ ಹತ್ರ ಬರುತ್ತಂತೆ ಕೊನೆಗೆ ಅದನ್ನು ತಿನ್ನಬೇಕು ಅಂತ ಹೇಳಿ ಹೋಗಿ ಅಂದರೆ ತನ್ನ ನೇತ್ರೇಂದ್ರಿಯವನ್ನು ಹೋಗಿ ಇಡೀ ತನ್ನ ಜೀವನವನ್ನೇ ಕಳ್ಕೊಂಡು ಬಿಡುತ್ತೆ ದೀಪಕ್ಕೆ ಬಿದ್ದು ಬೆಂಕಿಗೆ ಬಿದ್ದು ಕುರಂಗ ಮಾತಂಗ ಪತಂಗ ಮೀನ ಶ್ರೋತೇಂದ್ರಿಯ ಆಯಿತು ಒಂದೊಂದು ಇಂದ್ರಿಯ ತೃಪ್ತಿ ಪಡಲಿಕ್ಕೆ ಹೋಗಿ ಇವೆಲ್ಲ ಹೇಗೆ ಹಾಳಾದವು ಅಂತ ಮೀನ ಗಾಳ ಹಾಕೊಂಡಿರ್ತಾನಲ್ಲ ಅವನೇನು ಮಾಡ್ತಾನೆ ಆ ಗಾಳ ಅದು ಕೊಕ್ಕೆ ಇರುತ್ತಲ್ಲ ಅದಕ್ಕೆ ಈ ಬಸನ ಹುಳದ ಥರ ಒಂದು ಹುಳವನ್ನು ಸಿಕ್ಕಿಸಿ ಬಿಡ್ತಾನೆ ಅದಕ್ಕೆ ಆ ಮೀನು ಏನು ಮಾಡತ್ತೆ ಕೇಳಿದರೆ ನೋಡ್ತಾ ಇರುತ್ತೆ ಹೀಗೆ ಅಂತ ಓ ಏನೋ ಆಹಾರ ಇದೆಯಲ್ಲ ಯಾಕೆಂದರೆ ಆ ಪ್ಲಾಸ್ಟಿಕ್ ದಾರ ಒಳಗೆ ಕಾಣೋಲ್ಲ ಅದಕ್ಕೆ ಹಾಗಾಗಿ ಏನು ಮಾಡುತ್ತೆ ಆ ಹುಳು ಮಾತ್ರ ಕಾಣುತ್ತೆ ಬಂದು ಒಂದು ಸಲ ಟೆಸ್ಟ್ ಮಾಡತ್ತೆ ಹೀಗೆ ಮುಟ್ಟು ನೋಡುತ್ತೆ ಹಾಂ ಜೀವ ಇದೆಯಾ ಜೀವ ಇಲ್ಲ ಹಾಂ ಪರವಾಗಿಲ್ಲ ಅಂತ ಆಗ ಒಬ್ಬ ಕವಿ ಬಹಳ ಸುಂದರವಾಗಿ ಹೇಳ್ತಾನೆ ಅದನ್ನು ಆ ಗಾಳಕ್ಕೆ ಕೊಕ್ಕೆಗೆ ಸಿಕ್ಕಿದ ಸತ್ತೋದು ಹುಳ ಹೇಳತ್ತಂತೆ ಏನಕ್ಕೆ ಕೇಳಿದರೆ ಇತ್ತ ಇತ್ತ ತಿರುವೆ ನನಗಾಗಿ ನಾನು ತಿನ್ನೋದಕ್ಕಾಗಿ ಅಂತ ಮೇಲೊಬ್ಬ ಕುಳಿತಿರ್ಪ ನಿನಗಾಗಿ ಡೋಂಟ್ ಫರ್ಗೆಟ್ ಸತ್ತು ಹೋಗಿರ ಹುಳ ಹೇಳೋದು ಪಾಠ ಆದರೆ ಈ ಮೀನು ಕೇಳೋದಿಲ್ಲ ಗೊತ್ತು ಮೀನಿಗೆ ಇಲ್ಲಿ ಸಹಜವಾಗಿ ರಂಧ್ರ ಇರುತ್ತೆ ತಿನ್ನಲಿಕ್ಕೆ ಅಂತ ಬಾಯ ಆಗದಾಗ ಕೊಕ್ಕೆ ಸಿಕ್ಕಾಕೊಳ್ಳಿ ಅವ್ನು ಸುಮ್ಮನೆ ಕೂತಿರ್ತಾನೆ ಸಿಕ್ಕ ಹಾಕೊಳ್ಳುತ್ತೋ ಇಲ್ಲ ಹಾಕೊಂಡ ತಕ್ಷಣ ಗೊತ್ತಾಗುತ್ತೆ ಆ ಶೇಕಾವಾಗ್ಲೇ ಗೊತ್ತಾಗದ ಹಾ ಬಿತ್ತಿವಾಗ ಹಿಂಗಂದ್ರೆ ಸಾಕು ಅಷ್ಟೇ ಆಮೇಲೆ ನೇರ ಅಡುಗೆ ಮನೆ ಕುರಂಗ ಮಾತಂಗ ಪತಂಗ ಮೀನ ಭೃಂಗ ಅಂದ್ರೆ ತನ್ನ ಜಿಹ್ವೇಂದ್ರಿಯವನ್ನ ತೃಪ್ತಿಪಡಿಸೋದಕ್ಕೋಗಿ ಮೀನ ತನ್ನ ಬದುಕನ್ನು ಕಳೆದುಕೊಂಡಿತು ಹೀಗಿದ್ದಾಗ ಕೊನೆಯದೇನು ಕೇಳಿದರೆ ಭೃಂಗ ಭೃಂಗ ಅಂದರೆ ದುಂಬಿ ದುಂಬಿ ಏನು ಮಾಡುತ್ತೆ ಕೇಳಿದರೆ ಅದು ಹೂವಿನ ವಾಸನೆಯಿಂದಲೇ ಈ ವಾಸನೆಯ ಹೂವಿನಲ್ಲಿ ಇಷ್ಟು ಮಕರಂದ ಇದೆ ಅಂತ ತೀರ್ಮಾನ ಮಾಡುತ್ತಂತೆ ಅದಕ್ಕೆ ಯಾರು ಪಾಠ ಮಾಡಿದ್ರೆ ಗೊತ್ತಿಲ್ಲ ಹಾಗಾಗಿ ಏನು ಮಾಡುತ್ತೆ ಅದು ಹೂವಿಂದ ಹೂವಿಗೆ ಸಂಚಾರ ಮಾಡ್ತಾ ಇರುತ್ತೆ ಏನಾಗುತ್ತೆ ಕೇಳಿದರೆ ಅದು ಸಂಪಿಗೆಯ ಹೂವಿನ ವಾಸನೆಗೆ ಮ ಅಲ್ಲಿ ಮಾತ್ರ ಅದರ ಎಸ್ಟಿಮೇಟ್ ವ್ಯತ್ಯಾಸ ಆಗಿಬಿಡುತ್ತೆ ಸಂಪಿಗೆಯ ಹೂವಿನ ವಾಸನೆಗೆ ಮರಳಾಗಿ ಹೋಗಿ ಅದನ್ನು ಮೂಸತ್ತೆ ಮೂಸಿದ ತಪ್ಪಿಗೆ ಅಲ್ಲೇ ಸತ್ತೋಗುತ್ತೆ ಕುರಂಗ ಮಾತಂಗ ಪತಂಗ ಮೀನ ಭೃಂಗ ನರಹ ಕೊನೆಗೆ ಭೃಂಗ ಅಂದರೆ ದುಂಬಿ ಆದರೆ ಇವತ್ತು ಸ್ವಾರಸ್ಯ ಅಂತ ನೋಡಿ ನೀವು ಬೇರೆ ಬೇರೆ ಎಲ್ಲ ಲಾಲ್ಬಾಗಿ ಹೋಗಿ ನೋಡಿ ಬೇರೆ ಬೇರೆ ಎಲ್ಲ ಹೂವಿನ ಗಿಡದತ್ರ ದುಂಬಿಗಳು ಇರ್ತವೆ ಆ ಸುತ್ತಲೂ ಗ್ಲಾಸ್ ಪಕ್ಕದ ಸಂಪಿಗೆ ಮರ ಇದೆಯಲ್ಲ ಅಲ್ಲಿ ಒಂದೇ ಒಂದು ದುಂಬಿ ಹೋಗೋಲ್ಲ ಅವೆಲ್ಲ ತುಂಬ ಅಡ್ವಾನ್ಸ್ ಆಗಿಬಿಟ್ಟಿವೆ ಇವತ್ತು ಯಾಕೆಂದರೆ ಈ ಸಂಪಿಗೆ ಮರ ನಮ್ಮ ಹಿರಿಯರನ್ನೆಲ್ಲ ಸಾಯಿಸಿ ಸಂಪಿಗೆ ಮರ ಇದು ಹಳವು ಸಾಲಿ ರಸ ಇದ್ದರೂ ಸರಿ ಇಲ್ಲದೇ ಇದ್ರೂ ಸರಿ ಅಂತೇಳಿ ಒಂದು ದುಂಬಿನೂ ಸಂಪಿಗೆ ಮರದತ್ರ ಹೋಗೋಲ್ಲ ಸ್ವಾರಸ್ಯ ಅಂದರೆ ಯಾವುದೋ ಮರಿದುಂಬಿಗಳು ಹೋಗಿ ಸತ್ತು ಬಿಡ್ತವೆ ಅಷ್ಟೇ ಗೊತ್ತಿರೋದಿಲ್ವಲ್ಲ ಹಿರಿಯರ ಮಾತನ್ನು ಕೇಳೋದಿಲ್ಲ ಲೋಕಾನುಭವ ಇರೋದಿಲ್ವಲ್ಲ ಹೀಗೆ ಅದಕ್ಕೋಸ್ಕರ ಆ ಒಂದು ನೇತ್ರೇಂದ್ರಿಯ ಇನ್ನೊಂದು ಜಿಹ್ವೇಂದ್ರಿಯ ಇನ್ನೊಂದು ಘ್ರಾಣೇಂದ್ರಿಯ ತೃಪ್ತಿ ಪಡಿಸ್ಲಿಕ್ಕೆ ಹೋಗಬೇಡ ಈ ಒಂದೊಂದು ಪ್ರಾಣಿಗಳು ಒಂದೊಂದು ಇಂದ್ರಿಯಗಳನ್ನು ತೃಪ್ತಿ ಪಡಿಸೋದಕ್ಕೆ ಹೋಗಿ ಸತ್ತು ಹೋಗಿದಾವೆ ಕೊನೆಗೆ ಹೇಳ್ತಾರೆ ಅವರು ಕುರಂಗ ಮಾತಂಗ ಪತಂಗ ಮೀನ ಭೃಂಗ ನರಹ ನೆಕ್ಸ್ಟ್ ಸಾಲ್ ಯಾರಿದ್ದು ಶಬ್ದ ನಮ್ದೇ ಮನುಷ್ಯ ಇವನು ಹೇಗಿರ್ತಾನೆ ಕೇಳಿದ್ರೆ ಒಂದೊಂದು ಇಂದ್ರಿಯಗಳನ್ನಲ್ಲ ಎಟ್ ಎ ಟೈಮ್ ಐದು ಇಂದ್ರಿಯಗಳನ್ನು ತೃಪ್ತಿ ಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇವನು ಕಿಂ ನೀ ಹಾಳಾಗದ ಇರ್ತೀಯ ಕಿಂ ಗ್ಯಾರಂಟಿ ಅಂತ ಎಂಥ ಮಾತು ನೋಡಿ ಭೃಂಗಾನರಃ ಕಿಮ್ ಹಾಗಾಗಿ ನೀನು ಬ್ರಹ್ಮಚರ್ಯ ಅಂದರೆ ಇಂದ್ರಿಯ ನಿಗ್ರಹ ಅದೊಂದು ಸಲ ಈ ಸರೋವರದಲ್ಲಿ ಕಮಲಗಳು ಅರಳಿದ್ವಂತೆ ಅದು ಸಾಮಾನ್ಯವಾಗಿ ಕನ್ನ ಇದಲೇ ಏನಾಗತ್ತೆ ಕೇಳಿದರೆ ಹಗಲು ಹೊತ್ತು ಸಾರಿ ರಾತ್ರಿ ಹೊತ್ತು ಅರಳತ್ತೆ ಮತ್ತು ಕಮಲಗಳಿರ್ತಾವಲ್ಲ ಅವರು ಹಗಲ ಅರಳುತ್ತವೆ ರಾತ್ರಿ ಮುಡಿದುಕೊಡ್ತೇವೆ ಹೀಗೆ ಅಂತ ಆ ಕಮಲ ಅರಳಿದಾಗ ದುಂಬಿಗಳು ಬಂದವು ಕಮಲದಲ್ಲಿರುವಂತಹ ಮಕರಂದವನ್ನು ಪಾನ ಮಾಡೋದಕ್ಕೆ ಪಾನ ಮಾಡ್ತಾ ಇದ್ದವು ಹತ್ತಿಂದಿತ್ತ ಇತ್ತಿಂದ ಇತ್ತ ಇನ್ನೊಂದು ಇನ್ನೊಂದು ಹೂ ಆದಮೇಲೆ ಮತ್ತೊಂದು ಹೀಗೆ ಪಾನ ಮಾಡ್ತಾ ಇದ್ದಾಗ ಒಂದು ಮರಿದುಂಬೆ ತುಂಬ ಅಹಂಕಾರ ಅದಕ್ಕೆ ತಕ್ಷಣ ಆ ದುಂಬಿಯ ಹಿಂಡಿನ ಹಿರಿಯ ದುಂಬಿ ಹೇಳ್ತಂತೆ ಪಾನ ಮಾಡಿದ್ದು ಸಾಕು ಹೋಗೋಣ ಹೇಳಿ ನಮ್ಮ ಗೂಡಿನತ್ತ ಅಂತ ಎಲ್ಲರೂ ಅದರ ಮಾತನ್ನು ಕೇಳಿದು ಆದರೆ ಈ ಮರಿ ದುಂಬಿ ಹೇಳ್ತಂತೆ ನನಗಿನ್ನೂ ಸಾಕಾಗಲಿಲ್ಲ ನಾನು ಇನ್ನೂ ಸ್ವಲ್ಪ ಹೊತ್ತು ಕುಡಿಲೇಬೇಕು ಮಕರಂದವನ್ನು ಅಂತ ಆಟ ಹೇಳ್ತಂತೆ ಜಿಹ್ವಾ ಚಾಪಲ್ಯ ಆಗ ಅದು ಹೇಳ್ತಂತೆ ಇಲ್ಲ ಜಾಸ್ತಿ ಹೊತ್ತಿರೋಕ್ಕಾಗೋಲ್ಲ ನಾವು ಯಾಕೆಂದರೆ ಸೂರ್ಯಾಸ್ತ ಆಯಿತು ಅಂದರೆ ಹೀಗಿದ್ದಂಥ ಕಮಲ ಹೀಗಾಗಿ ಬಿಡುತ್ತೆ ಈಚೆ ಬರೋಕ್ಕಾಗೋಲ್ಲ ಎಲ್ಲ ಗೊತ್ತು ನನಗೆ ಅಂತ ಅಬ್ಬರಿಸಿತು ಜಬರ್ದಸ್ತ್ ಮಾಡಿತು ಸರಿ ಅಂಥೇಳಿ ಈ ಎಲ್ಲ ದುಂಬಿಗಳು ಸಹ ಕಮಲದಿಂದ ಈಚೆ ಬಂದು ಎಲೆ ಮೇಲೆ ಕುಳಿತಿದ್ವು ಇದು ಮಾತ್ರ ಒಂದು ಕಮಲದ ಒಳಗೆ ಕುಳಿತು ಪಾನ ಮಾಡ್ತಾನೇ ಇತ್ತು ನೋಡ್ತಾ ನೋಡ್ತಾ ಇದ್ದಂತೆ ಹೀಗಿದ್ದಂಥ ಕಮಲ ಹೀಗಾಗೇ ಬಿಡ್ತು ತೆರೆದಿರುವ ದಳಗಳ ಕಮಲದ ಒಳಕ್ಕೆ ಹೋಗಿ ದುಂಬಿಗಳು ಪಾನ ಮಾಡ್ತವೆ ಕಮಲವನ್ನು ಅರಳಿಸುವ ಶಕ್ತಿ ಅವುಗಳಿಗಿಲ್ಲ ಅದಿದ್ದು ಅವನಿಗೆ ಅಯ್ಯೋ ಹೀಗಾಗಿ ಹೋಯ್ತಲ್ಲ ಅಂತ ಯಾವಾಗ ದಳಗಳು ಮುಚ್ಚಿಕೊಂಡವೋ ಆಗ ಒಳಗಿದ್ದಂಥ ದುಂಬೆ ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ನಮ್ಮ ಹಿರಿಯರ ಮಾತನ್ನು ಕೇಳಬೇಕಿತ್ತು ಅದ್ರ ಪರವಾಗಿಲ್ಲ ಬಿಡೋದಿಲ್ಲ ಬೆಳವರೆಗೂ ಪಾನ ಮಾಡ್ತೇನೆ ಅಂತ ಅಂದ್ಕೊಳ್ತು ನನಗೆ ಸಿಕ್ಕಿದೆ ಇಂಥ ಚಾನ್ಸ್ ಅಂತ ಅಂದ್ಕೊಂಡು ಆದರೆ ಏನಾಯ್ತು ಕೇಳಿದರೆ ರಾತ್ರಿ ಕಳೆದು ಬೆಳಗಾಗುವಾಗ ಒಂದು ಆನೆಗಳ ಹಿಂಡು ಅದೇ ಸರೋವರಕ್ಕೆ ಬಂತು ಒಂದು ಆನೆ ತನ್ನ ಸುಂಡರಿನಿಂದ ಎತ್ತಿ ಅದೇ ಕಮಲದ ದಂಟನ್ನು ಎತ್ತಿ ನೆಲಕ್ಕೆ ಅಪ್ಪಳಿಸಿತು ದುಂಬಿ ಪೀಸ್ ಪೀಸ್ ಆಯಿತು ರಾತ್ರಿರ್ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಭಾಸ್ವಾನುದೇಶ್ಯತಿ ಹಸಿಷ್ಯತಿ ಪಂಕಜಶ್ರೀ ಆ ಕಮಲದ ಒಳಗೆ ಸೇರಿಕೊಂಡಂತಹ ದುಂಬೆ ವಿಚಾರ ಮಾಡಿದ್ದು ರಾತ್ರಿರ್ಗಮಿಷ್ಯತಿ ಭವಿಷ್ಯತಿ ಹಸಿಷ್ಯತಿ ಪಂಕಜಶ್ರೀ ಈ ಕಮಲ ಅರಳತ್ತೆ ಇತ್ತಂ ವಿಚಿಂತಯತಿ ಕೋಶಗತೆ ದ್ವಿರೇಫೆ ಹಾ ಹಂತ ಹಂತ ನಲಿನೀಂ ಗಜ ಉಜ್ಜಹಾರ ಹೀಗೆ ಇಂದ್ರಿಯಗಳನ್ನು ಅತಿಯಾಗಿ ತೃಪ್ತಿ ಹೋದರೆ ಏನಾಗುತ್ತೆ ಅನ್ನೋದನ್ನು ಭಗವತ್ಪಾದರು ಹೇಳಿದ್ದು ಇಲ್ಲಿ ಅದನ್ನು ಕಪಿಲ ವಾಸುದೇವ ಯಾವ ಶಬ್ದ ಹೇಳಿದ್ದಾನೆ ಬ್ರಹ್ಮಚರ್ಯಂ ಅಂತಾನೆ ಮಿನಿಮಮ್ ಬ್ರಹ್ಮಚರ್ಯ ಪಾಲನೆ ಆಗಲೇಬೇಕು ಅದು ಆದಮೇಲೆ ಮುಂದಿನ ಹದಿನಾಲ್ಕನೇದು ತಪ ತಪಸ್ಸು ತಪಸ್ಸು ಅಂದ್ರೇನು ತಪ ಆಲೋಚನೆ ಆಲೋಚನೆ ಮಾಡು ಆಲೋಚನೆ ಎರಡು ಒಂದು ರಾಜಸಿಕ ತಾಮಸಿಕ ಯೋಚನೆ ಇದೆರಡು ಸೇರಿ ಒಂದು ಇನ್ನೊಂದು ಸಾತ್ವಿಕ ಗುಣದ ಆಲೋಚನೆ ಅದು ಅಧ್ಯಾತ್ಮಪರವಾದಂಥ ಯೋಚನೆ ಹಾಗಾಗಿ ತಪ ಆಲೋಚನೆ ಎನ್ನುವಂಥದ್ದು ಆ ಸಾತ್ವಿಕ ಗುಣಭೂ ಇಷ್ಟವಾದಂಥ ಆಲೋಚನೆ ಆದಾಗ ಅದು ತಪಸ್ಸಾಗತ್ತೆ ಇದು ಒಂದರ್ಥ ಇನ್ನೊಂದು ತಪಸ್ಸು ಅನ್ನೋದಕ್ಕೆ ಹಿತಮಿತ ಮೇಧ್ಯಾಶನಂ ತಪ ನಿನ್ನೆ ಬಂದಿತ್ತದು ಹಿತವಾದ ಆಹಾರ ಮಿತವಾಗಿ ತೆಗೆದುಕೊಳ್ಳುವಂಥದ್ದು ಸಹ ಅದೂ ಸಹ ತಪಸ್ಸೆ ಅದು ಆಹಾರದ ತಪಸ್ಸು ನಿನ್ನೆ ಆಗಿದೆ ಅದು ಹಾಗಾಗಿ ಇಂತಹ ತಪಸ್ಸು ಮತ್ತೆ ಮುಂದಿನದು ಶೌಚಂ ಅಂತ ಶೌಚ ಅನ್ನೋದಕ್ಕೆ ಅರ್ಥ ಶುಚಿ ಶುಚಿ ಅಂದರೆ ಏನು ಶುಚಿ ಅಂದರೆ ಬಿಳುಪು ಬಿಳುಪು ಅಂದರೆ ಏನು ಶುಭ್ರತೆ ಅಂತ ಅರ್ಥ ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ ಈ ಶುಚಿತ್ತ ಎನ್ನುವಂತಹದ್ದು ಅನಿವಾರ್ಯ ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನು ತನ್ನ ಕಾಯಕ ಶುಚಿ ಮಾನಸಿಕ ಶುಚಿ ಇದೆರಡನ್ನೂ ಇಟ್ಕೊಳ್ಬೇಕು ಯಾಕೆ ಕೇಳಿದರೆ ತಾನು ತನ್ನನ್ನು ಧಾರ್ಮಿಕವಾದ ಆಚರಣೆಯಲ್ಲೋ ತಾತ್ವಿಕವಾದ ಚಿಂತನೆಯಲ್ಲೋ ತೊಡಗಿಸಿಕೊಳ್ಳುವಾಗ ಮೊದಲನೇದಾಗಿ ತನ್ನ ದೇಹವನ್ನು ಶುಚಿಯಾಗಿ ಇಟ್ಕೊಳ್ಬೇಕು ಆ ದೇಹದ ಸಂಪರ್ಕಕ್ಕೆ ಬರುವಂಥ ಎಲ್ಲ ವಸ್ತುಗಳು ಶುಚಿಯಾಗಿರಬೇಕು ಉದಾಹರಣೆಗೆ ಕುಳಿತುಕೊಳ್ಳುವ ಆಸನ ಅಥವಾ ತಟ್ಟೆ ಬಟ್ಲು ಏನೆಲ್ಲ ಇರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು ಇದೆಲ್ಲವೂ ಶುಚಿಯಾಗಿರಬೇಕು ಈ ಎಲ್ಲವನ್ನು ಸೇರಿಸಿ ನಮ್ಮವರು ಏನಂತ ಕರೆದ್ರು ಮಡಿ ಅಂತ ಒಂದು ಶಬ್ದ ಕರೆದ್ರು ಅದೇ ಮಡಿ ಯಾಕೆಂದ್ರೆ ಅವನು ಇನ್ನೊಬ್ಬರನ್ನು ಮುಟ್ಟಿಸಿಕೊಳ್ಳಬಾರದು ಇದನ್ನು ಕೇಳಿದಾಗ ಒಂದು ಉದ್ಧಟದ ಪ್ರಶ್ನೆ ಕೇಳ್ತಾರೆ ಅಲ್ರಿ ಅವನು ಮುಡಿಯಾದವನು ಇನ್ನೊಬ್ಬರನ್ನು ಮುಟ್ಟಿದರೆ ಮೈಲಿಗೆ ಆದವನು ಮಡಿ ಆಗ್ಬೇಕಾ ಅಥವಾ ಮಡಿಯಾದವನು ಮೇಲ್ಗೆ ಹಾಕ್ತಾನ ಸಾಧನಾ ಹಂತದಲ್ಲಿರುವಾಗ ಆ ಮೈಲಿಗೆ ಆದವನು ಮುಟ್ಟಿದರೆ ಮಡಿಯಾದವನೇ ಮೈಲಿಗೆ ಆಗುವುದು ಸಿದ್ಧನಾದಾಗ ಅವನು ಮುಟ್ಟಿದರೆ ಮೈಲಿಗೆ ಆದವನು ಮಡಿ ನೀವು ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಿದರೆ ಅವನು ಶುಚಿ ಆಗ್ತಾನೆ ಪವಿತ್ರನಾಗ್ತಾನೆ ಯಾಕೆಂದ್ರೆ ಅದು ಸ್ವತಃ ಸಿದ್ಧ ಅಲ್ವಾ ಗಂಗೆಯನ್ನು ಯಾರಾದರೂ ಸೋಫಾಗಿ ಪ್ಯೂರ್ ಮಾಡಿ ಇಟ್ಟಿದಾರಾ ಇಲ್ಲ ಹಾಗಾಗಿ ಅಲ್ಲಿ ಹೋಗಿ ನೀವು ಸ್ನಾನ ಮಾಡಿದಾಗ ಅದು ನಿಮ್ಮನ್ನು ಶುಚಿ ಮಾಡೇ ಮಾಡುತ್ತೆ ಯಾಕೆಂದರೆ ಸ್ವತಃ ಸಿದ್ಧವಾದದ್ದು ಅದು ಸ್ವತಃ ಶುಚಿಯಾದದ್ದು ಹೀಗೆ ಯಾವುದು ಸ್ವಯಂ ಶುಚಿಯಾಗಿರುತ್ತೋ ಅದು ಇನ್ನೊಬ್ಬರನ್ನು ಶುಚಿಗೊಳಿಸುತ್ತೆ ಪವಿತ್ರನಾಗಿ ಮಾಡುತ್ತೆ ಆದರೆ ಸಾಧನಾ ಹಂತದಲ್ಲಿ ತಾನೇ ಪವಿತ್ರನಾಗಬೇಕು ಎಂದು ಬಯಸ್ತಾ ಇರುವಂತಹ ಸಂದರ್ಭದಲ್ಲಿ ಅವನನ್ನು ಇನ್ನೊಬ್ಬರು ಮೈಲಿಗೆ ಆದವರು ಮುಟ್ಟಿದರೆ ಅವನು ಮೈಲಿಗೆ ಆಗ್ತಾನೆ ಇದು ಗೊತ್ತಿರಬೇಕು ನಮಗೆ ಯಾಕೆಂದರೆ ನಮ್ಮಲ್ಲಿ ಇಂಥ ಉಡಾಫೆ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ ಆಮೇಲೆ ಕೆಲವು ಜನ ಹೇಳ್ತಾರೆ ಶುಚಿ ಈ ಮನಸ್ಸಿನ ಶುಚಿ ಎರಡನೇದು ಮುಂದಿನದು ನಾವು ಮಾನಸಿಕವಾಗಿ ಶುಚಿಯಾಗಿದ್ದರೂ ಸಾಕಲ್ವಾ ಅವರು ಶುಚಿಯಾಗಿರ್ತಾರೆ ಅಂತಲ್ಲ ಉಡಾಫೆ ಪ್ರಶ್ನೆ ಹೇಗೆ ಅಂತ ಇದನ್ನಿಟ್ಕೊಂಡೇ ಗ್ರಾಂಟೆಡ್ ಅನ್ನೋ ಥರ ನಾನು ಮಾನಸಿಕವಾಗಿ ಶುಚಿಯಾಗಿದ್ದೇನೆ ಯಾಕೆಂದ್ರೆ ಇನ್ನೊಬ್ಬರಿಗೆ ಕಾಣೋದಿಲ್ವಲ್ಲ ನೀನು ಮಾನಸಿಕವಾಗಿ ಶುಚಿಯಾಗಿದ್ದೀಯೋ ಇಲ್ಲೋ ಅನ್ನೋದು ಬೇರೆ ಯಾರಿಗೆ ಗೊತ್ತಾಗದೇ ಇರ್ಬೋದು ನಿನಗಂತೂ ಗೊತ್ತಾಗೇ ಆಗುತ್ತೆ ಆತ್ಮವಂಚನೆ ಅಂತ ಹೇಳೋದು ಇದನ್ನೇನೆ ಯಾಕೆ ಕೇಳಿದರೆ ನಮ್ಮ ದೇಹದ ಶುಚಿಯ ಜೊತೆಗೆ ಮನಸ್ಸು ಸಹ ಶುಚಿಯಾಗಿ ಇಲ್ಲದೇ ಇದ್ದರೆ ಸಾಧನೆ ನಡೆಯೋದಿಲ್ಲ ಯಾಕಂದರೆ ದೇಹದ ಅಶುಚಿ ಅದು ಸಹ್ಯ ಆದರೆ ಮನಸ್ಸಿನ ಅಶುಚಿ ಉಂಟಲ್ಲ ಅದು ಸಹ್ಯವಲ್ಲ ಆದ್ದರಿಂದ ದೇಹದ ಅಶುಚಿಗಿಂತಲೂ ಸಹ ಮನಸ್ಸಿನ ಅಶುಚಿ ಎನ್ನುವಂಥದ್ದು ಅದು ಹೆಚ್ಚು ಆಘಾತಕಾರಿ ದೇಹ ಕೊಳೆಯಾದವನು ಸಮಾಜ ವಿಘಟಕನಾಗುವುದಿಲ್ಲ ಮನಸ್ಸು ಕೊಳೆಯಾದವನು ಸಮಾಜವನ್ನು ಹಾಳು ಮಾಡ್ತಾನೆ ಅದಕ್ಕೆಲ್ ಎಲ್ಲಕ್ಕಿಂತ ಹೆಚ್ಚಾಗಿ ಯಾವನ ಮನಸ್ಸು ಕೊಳೆಯಾಗಿರ್ತದೆಯೋ ಅವನು ತನಗೆ ತಾನು ಅನ್ಯಾಯ ಮಾಡಿಕೊಳ್ತಾನೆ ಯಾಕೆ ಅಂತಂದರೆ ಗೀತೆಯಲ್ಲೂ ಈ ಮಾತು ಬರುತ್ತೆ ಮನಸ್ಸು ಎಷ್ಟೆಷ್ಟು ಶುದ್ಧವಾಗತ್ತೋ ಅಷ್ಟಷ್ಟು ಅವನ ಹೃದಯದಲ್ಲಿ ಏನಾಗುತ್ತೆ ಕೇಳಿದ್ರೆ ಆತ್ಮವಸ್ತುವಿನ ಪ್ರತಿಫಲನ ಆಗ್ತಾ ಇರುತ್ತೆ ಅದು ಮಲಿನವಾದಾಗ ಏನಾಗುತ್ತೆ ಪ್ರತಿಫಲನ ಆದದ್ದು ಸಹ ಅರಿವಿಗೆ ಬರುವುದಿಲ್ಲ ಮರದ ಕೊರಡಿನ ಮೇಲೆ ಸೂರ್ಯನ ಕಿರಣ ಬಿಂದ್ರೆ ಅದು ರಿಫ್ಲೆಕ್ಟ್ ಆಗೋದಿಲ್ಲ ಕನ್ನಡಿಯ ಮೇಲೆ ಬಿದ್ದರೆ ಅದು ರಿಫ್ಲೆಕ್ಟ್ ಆಗುತ್ತೆ ಅಂದ ಮಾತ್ರಕ್ಕೆ ಆ ಬೆಳಕು ಕನ್ನಡಿಯದಲ್ಲ ಅದು ಯಾರಿದ್ದದು ಸೂರ್ಯಂದೇ ಅದನ್ನು ಹಿಡಿದು ತೋರಿಸಿದ ಕೆಲಸ ಯಾರಿದ್ದು ಕನ್ನಡಿದೆ ಹಾಗಾಗಿ ಪರಮಾತ್ಮನ ಅರಿವನ್ನು ಹಿಡಿಬೇಕು ಅಂತಾದ್ರೆ ಅಂತರಂಗ ಶುಚಿಯಾಗಬೇಕು ಹೀಗೆ ತಾಯಿಗೆ ಶೌಚಂ ಅಂತ ಭಗವಂತ ಹೇಳ್ತಾನೆ ಇಲ್ಲಿಗ ಹದಿನೈದು ಮಜಲಾಯಿತು ಮುಂದಿನದು ಸ್ವಾಧ್ಯಾಯ ಅಂತ ನಾನು ನಿನ್ನೆ ದಿವಸನೇ ಹೇಳಿದ್ದೇನೆ ಇಪ್ಪತ್ತೈದು ಮಜಲು ಉಂಟು ಅಂತ ಇನ್ನು ಹನ್ನೊಂದು ಮಜಲು ಸಾರಿ ಹತ್ತು ಮಜಲು ಬಾಕಿ ಉಳಿದೋಯ್ತು ಹಾಗಾಗಿ ಆ ಹತ್ತರಲ್ಲಿ ಇನ್ನು ಒಂದನ್ನು ಮುಗಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅದನ್ನು ಸುಮ್ಮನೆ ಹೆಸರು ಹೇಳಿಬಿಡೋಕ್ಕಿಂತಲೂ ಮುಂದಿನ ಚಿಂತನೆ ಅಂದರೆ ಮುಂದಿನ ಮಜಲು ಮುಂದಿನ ಮೆಟ್ಟಲು ಅಧ್ಯಾತ್ಮ ದಾರಿಯಲ್ಲಿ ಸಾಗುವನ್ನು ಕೈಗೊಳ್ಳಬೇಕಾದಂಥದ್ದು ಸ್ವಾಧ್ಯಾಯ ಎನ್ನುವಂಥದ್ದು ಹೆಚ್ಚು ಸಮಯವನ್ನು ಅಪೇಕ್ಷಿಸುವಂಥ ಒಂದು ಅದು ಶಬ್ದ ಅಷ್ಟು ಹಿನ್ನೆಲೆಯಲ್ಲಿ ಅದನ್ನು ಮುಂದೆ ಸೇರಿದಾಗ ನೋಡೋಣ ಮುಂದೆ ಯಾವಾಗ ಅಂದರೆ ಈಗ ತಾನೇ ರಾಮವ್ರು ಹೇಳಿದ್ದಾರೆ ಫೆಬ್ರವರಿ ತಿಂಗಳಲ್ಲಿ ಮತ್ತೆ ಪುನಃ ಸಪ್ತಾಹ ಮುಂದುವರಿಯುತ್ತೆ ಎಲ್ಲಿಗೆ ನಿಂತಿದೆಯೋ ಅಲ್ಲಿಂದನೇ ಮುಂದುವರಿಯತ್ತೆ ದಯವಿಟ್ಟು ಒಂದು ಕ್ಷಣ ಇನ್ನೂ ಏಳು ಮುಕ್ಕಾಲು ಪೂರ್ತಿ ಆಗಲಿಲ್ಲ ಕೇಳುವುದು ವೇದಾಂತ ಆಚರಿಸುವುದು ಇಷ್ಟೊಂದು ವ್ಯವಹಾರ ಆದರೆ ಯಾಕೆ ಬೇಕು ಹಾಗಾಗಿ ಮುಂದಿನ ಸಂದರ್ಭದಲ್ಲಿ ಸೇರಿದಾಗ ಅದನ್ನು ಮುಂದುವರಿಸೋಣ ಅಲ್ಲಿಯವರೆಗೆ ಆ ವಿಚಾರ ಹಾಗೆ ಇರಲಿ ಕೇಳಿದ್ದನ್ನು ಮೆಲುಕಾಕೋಣ ಮತ್ತು ಏನಿದ್ರೂ ಸಹ ಈ ಏಳು ದಿನಗಳ ಚಿಂತನೆಗೆ ಕಾರಣೀಕರ್ತರಾದಂತಹ ಶ್ರೀಯುತ ಶ್ಯಾಮ್ ಹಾಗೂ ಅವರ ಧರ್ಮಪತ್ನಿ ಮತ್ತು ಅವರ ಪುಟು ಕುಟುಂಬದವರು ಎಲ್ಲರನ್ನೂ ಸಹ ನಾನು ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ವಂದಿಸ್ತೇನೆ ಯಾಕೆ ಕೇಳಿದರೆ ನಾವು ಏನನ್ನು ಕೊಟ್ಟರು ಸಹ ಎಲ್ಲವೂ ಕಳೆದು ಹೋಗುವಂಥದ್ದು ಆದರೆ ಜ್ಞಾನ ಮಾತ್ರ ಹಾಗೆ ಉಳಿಯುವಂಥದ್ದು ಹಾಗಾಗಿ ಆ ಜ್ಞಾನ ವಿತರಣೆ ಎನ್ನುವಂಥದ್ದು ಅದು ನಿಜವಾದ ದಕ್ಷಿಣ ದಕ್ಷಿಣ ಜ್ಞಾನ ಸಂದೇಶ ಭಗವಂತನ ಮಾತು ಆ ಕೆಲಸಕ್ಕೆ ಅವರು ಮುಂದಾಗಿದ್ದಾರೆ ಹಾಗಾಗಿ ಅವರ ಇಡೀ ಕುಟುಂಬವನ್ನು ನಾನು ಇನ್ನೊಮ್ಮೆ ಅಭಿನಂದಿಸ್ತೇನೆ ಒಂದು ಅದರ ಜೊತೆಗೆ ಇಂಥ ಸುದೀರ್ಘವಾದಂಥ ಚಿಂತನೆಗೆ ಕಾರಣೀಕೃತವಾದಂಥ ಗೋಖಲೆ ಸಂಸ್ಥೆ ಅದರ ಗೌರವ ಕಾರ್ಯದರ್ಶಿಗಳು ಸಹಕಾರ್ಯದರ್ಶಿಗಳು ಎಲ್ಲರನ್ನೂ ಸಹ ಈ ಸಂದರ್ಭದಲ್ಲಿ ಸ್ಮರಿಸಿ ಮತ್ತು ನೀವು ಐದು ದಿನಗಳ ಕಾ ಏಳು ದಿನಗಳ ಕಾಲ ನಿಮ್ಮ ಶ್ರೋತ್ರಿ ಇಂದ್ರಿಯವನ್ನು ಇನ್ಯಾಗ ಕೆಲಸ ಕೊಡದೆ ಭಾಗವತ ಕೊಟ್ಟಿದ್ದೀರಲ್ಲ ಹಾಗಾಗಿ ನಿಮ್ಮೆಲ್ಲರನ್ನೂ ಸಹ ನಾನು ವೈಯಕ್ತಿಕವಾಗಿ ಆತ್ಮೀಯವಾಗಿ ಕೃತಜ್ಞತೆಯಿಂದ ಸ್ಮರಿಸ್ತೇನೆ ಅದರ ಜೊತೆಗೆ ಶ್ರೀತ ಶ್ಯಾಮ್ ಅವರು ಯಾವ ಉದ್ದೇಶದಿಂದ ಈ ಕೆಲಸವನ್ನು ಮಾಡಿದ್ದಾರೋ ಅದನ್ನು ಆ ಕಪಿಲ ವಾಸುದೇವ ನೆರವೇರಿಸಿಕೊಡಲಿ ಎಂದು ಪ್ರಾರ್ಥಿಸಿ ನನ್ನ ಏಳು ದಿನಗಳ ಮಾತನ್ನೂ ಸಹ ಆ ಕಪಿಲ ಮತ್ತು ತಾಯಿಯ ಅಂತ ದೇವಹೂತಿ ಅವರಿಬ್ಬರ ಪದತರದಲ್ಲಿ ಸಮರ್ಪಿಸಿ ನನ್ನ ಮಾತಿಗೆ ಮುಕ್ತಾಯ ಹೇಳ್ತಿದ್ದೇನೆ ಬಿಂದು ಸರೋವರದಲ್ಲಿ ಅವರ ಚಿಂತನೆ ನಡೀತಾನೇ ಇರಲಿ